ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ದಿನ ನಿಮ್ಗೆ ಗೊತ್ತಿದೆ, ಸೊ ಲಾಸ್ಟ್ ವೀಕ್ ಕಾರಣಾಂತರಗಳಿಂದ ನಮ್ಮ ಬೈಬಲ್ ವರ್ಕ್ಶಾಪ್ ಅದು ನಡೆಯಕ್ಕಾಗ್ಲಿಲ್ಲ. ಸೊ ಈ ಸರಿ ಅದು ಕಂಟಿನ್ಯೂ ಆಗ್ತಾ ಇದೆ. ಓಕೆ, ಸೊ ಬೈಬಲ್ ವರ್ಕ್ಶಾಪ್ ಅಂದ ತಕ್ಷಣ ನಿಮ್ಗೆಲ್ಲ ಗೊತ್ತಿದೆ, ನಮ್ಮಲ್ಲಿರುವಂತ ಸಹೋದರರು ಈ ಬೇಸಿಕ್ ಕ್ಲಾಸ್ ಏನಿದೆಯೋ ಅದನ್ನ ಕಲಿತವರು ಅಂದ್ರೆ ನಾವೆಲ್ಲರೂ ಕಲಿತವರೇ. ಅದ್ರಲ್ಲಿ ಈಗ ಹೊಸದಾಗಿ ಬರುವಂತ ಸಹೋದರರು ಅದನ್ನ ಅವರು ಅಭ್ಯಾಸ ಮಾಡಿ ಒಬ್ಬೊಬ್ರು ಒಂದೊಂದು ವಾರ ಆ ಒಂದು ಸಬ್ಜೆಕ್ಟ್ ನ ಮಾತಾಡುವಂತ ಒಂದು ಅವಕಾಶ ಅವರಿಗೆ ಎಲ್ರಿಗೂ ಸಿಕ್ಕಿದೆ. ಆಗಿರೋದ್ರಿಂದ ಈ ಒಂದು ವರ್ಕ್ಶಾಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು 3 ಜನ ಬಂದ್ರು, ಆಮೇಲೆ ಹಂಗೆ ಕಡಿಮೆ ಆಯ್ತು, ಹಾಗೆ ಹೋಗ್ಬಿಡ್ತಾರೆ ಅಲ್ವಾ. ಸಹೋದರನ ಎಂಕರೇಜ್ ಮಾಡ್ಬೇಕು ನಾವು, ಅವ್ರನ್ನ ಉತ್ಸಾಹ ಪಡಿಸ್ಬೇಕು. ಅವರು ಏನ್ ಅನ್ಕೊಂತಾರೆ ಕೆಲವೊಂದ್ ಟೈಮಲ್ಲಿ, ಓಕೆ ನಾವೇನ ಸಬ್ಜೆಕ್ಟ್ ಮಾತಾಡ್ತೀವಿ ಅಂದ್ರೆ ಏನ್ ಕೆಲವ್ರು ಸಹೋದರು ಬರಲ್ಲ, ಆತರ ಅನ್ಕೊಳ್ಳೋ ರೀತಿಯಲ್ಲಿ ಆಗ್ಬಾರ್ದು. ಸೊ ಅವ್ರಿಗೆ ಎಂಕರೇಜ್ ಮಾಡೋ ರೀತಿಯಲ್ಲಿ ನೀವೆಲ್ರು ಬನ್ನಿ ಅಲ್ವಾ. ಸೊ ಅದರಿಂದ ಬಂದಿದ್ರ ಥ್ಯಾಂಕ್ ಯು. ಇವತ್ತು ಕೂಡ ನಮ್ಮ ಒಂದು ಈ ಒಂದು ಬೈಬಲ್ ವರ್ಕ್ಶಾಪ್ ಅಲ್ಲಿ ದೇವರ ವಾಕ್ಯವನ್ನ ಕೊಡಲಿಕ್ಕೆ ನಮ್ಮ ಕಾರ್ತಿಕ್ ಬ್ರದರ್ ಇದಾರೆ. ಅವರು ನಾಮಾಣಿನ 7 ಮುಳುಗುವಿಕೆ ಅನ್ನುವಂತ ಪಾಠವನ್ನ ಇವತ್ತು ನಮ್ಮ ಮಧ್ಯೆ ತಗೊಳಕಿದ್ರೆ. ಸೊ ಕಾರ್ತಿಕ್ ಬ್ರದರ್. ಹಾಂ ಬ್ರದರ್. ಓಕೆ, ಎಸ್ ಬ್ರದರ್ ಪ್ಲೀಸ್. ಬ್ರದರ್ ನಾನು ಮಾತಾಡೋದು ಕೇಳ್ತಾ ಇದ್ದೆ ಬ್ರದರ್? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಓಕೆ ಓಕೆ ಬ್ರದರ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ತಂದೆಯಾದ ದೇವರ ನಾಮದಲ್ಲಿಯೂ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತು ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸುತ್ತೇನೆ. ಕಳೆದ ದಿನಗಳಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ, ಚರ್ಚ್ ಪಾಠ ದೇವಾಲಯ ಯಾವುದೊಂದಾಗಿ ನಾವು ನೋಡ್ತಾ ಬರ್ತಾ ಇದ್ವಿ. ಟೈಪ್ ಅಂಡ್ ಆಂಟಿ ಟೈಪ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಒಂದು ಟೈಪ್ ಅಂಡ್ ಆಂಟಿ ಟೈಪ್ನ ಇವತ್ತು ಒಂದು ನಾವು ನೋಡೋಣ. ಅದು ಒಂದು ಪಾಠದ ಹೆಸರು ನಾಮಾನ್. ನಾನು ಒಂದ್ ವಾಕ್ಯ ಮಾತ್ರ, ಈ ಟೈಪ್ ಮಾತ್ರ ಒಂದ್ ವಾಕ್ಯ ಮಾತ್ರ ಓದ್ತೀನಿ, ಓದ್ರಿ ಅದು ಒಂದ್ ವಚನ, ಆಮೇಲೆ ನಾನು ತುಂಬಾ ಓದೋಕೆ ಆಗಲ್ಲ, ನಾನು ಜಲ್ಜಿ ಮುಗಿಸ್ಬಿಡ್ತೀನಿ. 2 5:1. ಆರಾಮ್ಯರ ಅರಸನಿಗೆ ನಾಮಾನನನ್ನೊಬ್ಬ ಸೇನಾಧಿಪತಿ ಇದ್ದನು. ಯೆಹೋವನು ಇವನ ಮುಖಾಂತರವಾಗಿ ಆರಾಮ್ಯನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಎಣಿಸುತ್ತಿದ್ದನು. ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ಅರಾಮ್ಯ ಅರಸನ ಸೈನಾಧಿಪತಿಯಾದ ನಾಮಾನನು ಒಂದು ಸೇನಾಧಿಪತಿ ಸಮಿಷಿ, ಒಂದ್ ಫೋನ್ ಕಾಲ್ ಬಂತ, ಅದ್ ಕಟ್ ಮಾಡ್ತಾ ಇದ್ದೆ. ಈ ಅರಾಮ್ಯ ಅರಸನಾದ ಸೇನಾಧಿಪತಿ ಇವನು ಯಾರಂತ ನೋಡಿದ್ರೆ ಒಂದು ದೊಡ್ಡ ಸೇನಾಧಿಪತಿ, ಸುಮಾರು 100,000 ಮೇಲಾಗಿರುವಂತ ಸೇನೆಗೆ ಇವನೊಂದು ಅಧಿಪತಿ. ಅನೇಕ ಸೈನಿಕರು ಇರ್ತಾರೆ, ಒಂದು ಕುದುರೆ ಸೈನಿಕರು, ಇನ್ನೊಂದು ಆನೆ ಸೈನಿಕರು, ಇನ್ನು ಹಲವಾದ ಸೈನಿಕರು, ಬಿಲ್ಲು ಸೈನಿಕರು, ಈ ತರ ಅನೇಕ ಸೈನಿಕರಿಗೆ ಇವರು ಈ ನಾಮನು ಒಂದು ದೊಡ್ಡ ಅಧಿಪತಿಯಾಗಿದ್ದಾನೆ. ರಾಜಾಗೆ ನೆಕ್ಸ್ಟ್ ಈ ಸೇನಾಧಿಪತಿನೇ ಈ ನಾಮಾನನೇ. ಆದ್ರೆ ಈ ಒಂದು ನಾಮಾನ್ಗೆ ಅನೇಕ ಕಾರ್ಯಗಳಿದ್ರು ಕೂಡ ಇವನ ಬೆಳಗ್ಗೆ ವಾಕ್ಯವನ್ನು ಕೆರಡ ಓದ್ತಾ ಬರ್ತಾಗ ಅವನಿಗೆ ಒಂದು ಕುಷ್ಠರೋಗ ಇರ್ತದೆ. ಅವನು ಇಷ್ಟು ದೊಡ್ಡ ಅಧಿಪತಿ ಇದ್ರು ಕೂಡ ತನ್ನ ಶರೀರದಲ್ಲಿ ಕುಷ್ಠರೋಗ ಇರ್ತದೆ. ಇದು ಇವನು ಕುಷ್ಠರೋಗ ಇರೋದ್ರಿಂದ ಇವನ ಮನೆಯಲ್ಲಿ ಯಾವ ರೀತಿ ಇರುತ್ತದೆ ಅಂದ್ರೆ, ಯಾವಾಗ್ಲೂ ಸಂತೋಷ ಇಲ್ಲದೆ ಒಂದು ಮನೆ, ದುಃಖ ವೇದನೆ
ಯಾವಾಗ್ಲೂ ಗೋಲಾಟ ವಾಕ್ಯಗಳು ನಾವು ಕೇಳಬಹುದಾದ್ರೆ ಇವ ನಮ್ಮ ಮನೇಲಿ ಗೋಲಾಟವನ್ನು ನಾವು ಓದ್ಬಹುದು. ಮನೆಯಲ್ಲಿ ಎಂತಿ ಯಾವಾಗ್ಲೂ ನಮ್ಮ ಯಜಮಾನ್ರು ಈ ತರ ಇದಾರೆ ಆ ತರ ಇದಾರೆ ಅಂತ ಹೇಳಿ ಗೋಲಾಟ ಒಂದು ಇರೋದನ್ನ ನಾವು ನೋಡ್ಬಹುದು. ಇವನು ಒಂದು ದಿವಸ ಏನ್ ಮಾಡ್ತಾನೆ, ಇಸ್ರೇಲ್ಗೆ ಹೋಗಿ ಯುದ್ಧ ಮಾಡಿ ಇಸ್ರೇಲ್ ಇರುವಂತ ಎಲ್ಲಾ ಜನಗಳನ್ನ ತುಂಬಾ ಜನಗಳನ್ನ ಒಂದು ಕ್ರಿಸ್ತಕರಾಗಿ ಕರ್ಕೋ ಬರ್ತಾನೆ, ಸುಮಾರು ಜನ ಕರ್ಕೋ ಬರ್ತಾನೆ. ಅದರಲ್ಲಿ ಒಂದು ಚಿಕ್ಕ ಹುಡುಗಿಯನ್ನ ತನ್ನ ಮನೆಯಲ್ಲೇ ಕೆಲಸಗಾರಗಳಾಗಿ ಇಟ್ಕೊಂತಾನೆ. ಆ ಚಿಕ್ಕ ಹುಡುಗಿ ತನ್ನ ಮನೆಯಲ್ಲಿ ಕೆಲಸ ಮಾಡುವಾಗ ಈ ನಾಮಾನ್ ಎಂತಾಗ್ಲೂ ಅಳೋದು ಗೋಳಾಡೋದು ನಾನು ನೋಡಿ, ಇವಳು ಒಂದ್ ದಿವಸ ಹೇಳ್ತಾಳೆ, ಅವರು ನಾಮಾನ್ ಎಂತಿಗೆ ಹೇಳ್ತಾರೆ, ನಮ್ಮ ಈ ಯಜಮಾನ್ ನಮ್ಮ ಈ ಯಜಮಾನ ನಮ್ಮ ಒಂದು ದೇಶದಲ್ಲಿ ಇರುವಂತ ಪ್ರವಾದಿ ಹತ್ರ ಹೋದ್ರೆ ಇವ್ರಿಗೆ ಈ ಸುಖ ಈ ಕುಷ್ಠರೋಗವನ್ನ ವಾಸಿ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ, ನೀವೊಂದ್ಸರಿ ಇಸ್ರೇಲ್ಗೆ ಹೋಗಿ ನಮ್ಮ ನಮ್ಮ ದೇಶದಲ್ಲಿ ಇರುವಂತ ಆ ಒಂದು ಪ್ರವಾದಿ ಹತ್ರ ಹೋದ್ರೆ ನಿಮ್ಗೆ ಸುಖ ಬರುತ್ತ ಅಂತ ಹೇಳುವಾಗ ಈ ನಾಮನ್ ಏನ್ ಮಾಡ್ತಾನೆ, ನಾಮನು ಅವನ ಇರುವಂತ ಅರಸನ ಹತ್ರ ಹೋಗಿ ಅರಸನ ಹತ್ರ ಈ ನಡೆದ ಘಟನೆ ಎಲ್ಲ ಹೇಳುವಾಗ ಅಲ್ಲಿರೋ ಅರಸ ಏನ್ ಹೇಳ್ತಾನೆ, ಒಂದು ಲೆಟ್ರನ್ನ ಕೊಡ್ತಾರೆ, ಯಾರಿಗೆ ಇಸ್ರೇಲ್ ದೇಶಕ್ಕೆ ಈ ಒಂದು ಸಾರಿ ಇಸ್ರೇಲ್ ದೇಶ ರಾಜನಿಗೆ ಈ ಅರಾಮ್ಯ ಅರಸ ಒಂದು ಒಂದು ಪತ್ರಿಕೆಯನ್ನ ಕೊಟ್ಕಳಿಸ್ತಾನೆ. ಆ ಪತ್ರಿಕೆಯನ್ನ ಈ ನಾಮನ್ ಏನ್ ಮಾಡ್ತಾನೆ, ಎತ್ಕೊಂಡೋಗಿ ಆ ಅರಸನ ಹತ್ರ ಕೊಡುವಾಗ ಅಲ್ಲಿರುವಂತ ಅರಸ ಆ ಪತ್ರಿಕೆಯನ್ನ ಓದುವಾಗ ಆ ಪತ್ರಿಕೆ ಓದಿದ ತಕ್ಷಣನೇ ಈ ಇಸ್ರೇಲ್ ರಾಜ ಏನ್ ಮಾಡ್ತಾನೆ, ತನ್ನ ಬಟ್ಟೆ ಎಲ್ಲ ಹರಿದ್ಕೊಂಡು ಒಂದು ಮಾತನ್ನು ಹೇಳ್ತಾನೆ, ನಾನೇನು ದೇವರ ಇವನ್ನಿರುವ ಕುಷ್ಠರೋಗವನ್ನ ನಾನು ವಾಸಿ ಮಾಡೋದಕ್ಕೆ ನಾನೇನ್ ದೇವರ ಅಂತ ಹೇಳ್ತಾನೆ. ಈ ಮಾತನ್ನು ಎಲಿಸ ಪ್ರವಾದಿಗೆ ಈ ಮಾತನ್ನು ಹೋಗಿ ಸೇರುತ್ತೆ. ಅವಾಗ ಎಲಿಸ ಒಂದು ಮಾತು ಹೇಳಿ ಕಳಿಸ್ತಾರೆ, ಆ ನಾಮಾನನ ನನ್ನ ಬಳಿಗೆ ಕಳಿಸಿ ನಾನು ಅವನ ವಾಸಿ ಮಾಡಿ ಕಳಿಸ್ತೀನಿ ಅಂತ ಎಂಬುದಾಗಿ ಈ ಎಲಿಸ ಪ್ರವಾದಿ ಅಲ್ಲಿ ಹೇಳಿ ಕಳಿಸ್ತಾರೆ. ಇಲ್ಲಿ ಆ ಮಾತನ್ನು ರಾಜನಾಗಿ ಸೇರಿದ ಮೇಲೆ ರಾಜ ಹೇಳ್ತಾನೆ, ನೀನು ಹೋಗಿ ಇಲ್ಲಿ ಈ ತರ ಎಲಿಸ ಒಬ್ಬ ಪ್ರವಾದಿ ಇದ್ದಾನೆ, ನೀವು ಅವ್ರ ಹತ್ರ ಹೋಗಿ ಅವನು ವಾಸಿ ಮಾಡ್ತಾನೆ ಅಂತ ಹೇಳಿ ಕಳಿಸ್ತಾರೆ. ನಾನು ಇದೆಲ್ಲ ವತನ ಇದೆ, ಸೊ ನಾನು ಓದಿದ್ರೆ ತುಂಬಾ ಲೇಟ್ ಆಗುತ್ತೆ ಎಂಬುದಾಗಿ ನಾನು ಹಂಗೆ ಹೇಳ್ಕೊಂಡು ಬರ್ತೀನಿ. ಈ ನಾಮಾನನು ಎಲಿಸ ಹತ್ರ ಬರುವಾಗ ಎಲಿಸ ಹತ್ರ ಬಂದ ಮೇಲೆ ಎಲಿಸ ಬಂದು ಅವನ್ ಮನೇಲಿ ಹೊರಡಕ್ ಕರ್ಸಲ್ಲ, ಸೊ ಎಲಿಸನೇ ಬಂದು ಹೇಳ್ತಾನೆ, ನೀನು ಹೋಗಿ ಯೋರ್ದನಲ್ಲಿ 7 ಸಾರಿ ಮುಳುಗು, ನೀನ್ 7 ಸಾರಿ ಮುಳುಗಿ ಮುಳುಗಿದ್ರೆ ನಿನ್ನ ಕುಷ್ಠರೋಗ ವಾಸಿ ಆಗುತ್ತೆ ಎಂಬುದಾಗಿ ಎಲಿಸ ಹೇಳಿ ಕಳಿಸ್ತಾರೆ. ಈ ನಾಮನು ಹೊರಗಡೆ ಬಂದ್ಬಿಟ್ಟು ಅವನು ಅವನ ಜೊತೆ ಬಂದಿರುವಂತ ಸೈನಿಕರ ಹತ್ರ ಹೇಳ್ತಾನೆ, ನಮ್ಮ ದೇಶದಲ್ಲಿ ಇಲ್ದೆ ಇರೋ ಒಂದು ಇದು ಸಾರಿ ಯೋರ್ದಾನ್ ಇವನು ಎಲಿಸ ಹೇಳಿ ಕಳಿಸ್ತಾನೆ, ಯೋರ್ದಾನ್ ಇರುವಂತ ಯೋರ್ದಾನಿಗೆ ಹೋಗಿ ನೀವು ಮುಳುಗು, ನಮ್ಮ ದೇಶದಲ್ಲಿ ಇರೋ ಇದುವಾ ಇದು, ನಾನು ಅಲ್ಲೂ ಸ್ನಾನ ಮಾಡಿದೆ ಇಲ್ಲಿ ಬಂದು ಸ್ನಾನ ಮಾಡಕ್ ಹೇಳ್ತಾನೆ ಎಂಬುದಾಗಿ ಕೋಪ ಮಾಡಿಕೊಂಡು ನಮ್ ದೇಶಕ್ಕೆ ಹೋಗೋಣ ಅಂತ ಸೈನಿಕ ಹತ್ರ ಹೇಳ್ತಾನೆ. ಆ ಸ್ವಲ್ಪ ದೂರ ಬಂದ ಮೇಲೆ ಸೈನಿಕ ಹೇಳ್ತಾನೆ, ಒಬ್ಬ ಯಜಮಾನನೇ ಎಲಿಸ ನಿಮ್ಮ ಹತ್ರ ದೊಡ್ಡ ಕಾರ್ಯಗಳೇ ನಾನು ಹೇಳಿದ್ರೆ ನೀವು ಮಾಡೋರಿಲ್ವಾ, ಅವ್ನು ಹೇಳಿರೋದು ಬರೀ ಚಿಕ್ಕ ಕಾರ್ಯ ತಾನೆ, ನೀವ್ ಯಾಕೆ ಚಿಂತೆ ಪಡ್ತೀರಾ, ಆ ಚಿಕ್ಕ ಕಾರ್ಯವನ್ನು ನೀವು ಮಾಡ್ಬೋದಲ್ಲ ಎಂಬುದಾಗಿ ಅಲ್ಲಿ ಹೇಳುವಾಗ ಆ ನಾಮನನ್ನು ಯೋಚನೆ ಮಾಡಿ ಸರಿ ಅವನು ಅಲ್ಲಿ ಒಂದು ನಿರ್ಧಾರವನ್ನು ತಗೊಂತಾನೆ. ಏನಂತ, ಈ ಎಲಿಸ ಪ್ರವಾದಿ ಹೇಳಿದ 7 ಮುಳುವಿಕೆ ನಾವು ಮಾಡೋಣ ಎಂಬುದಾಗಿ ಒಂದು ನಿರ್ಧಾರ ತಗೊಂಡು ಅವನ ರಥದಿಂದ ಇಳಿದು ಆ ಯೋರ್ದನ್ ಅಲ್ಲಿ ಬಂದು ಅವನು ಮುಳುಗಕ್ಕೆ ಹೊರಡ ಬರ್ತಾನೆ. ಯೋರ್ದಾನ್ ನದಿಯಲ್ಲಿ ಬಂದ್ಬಿಟ್ಟು ಒಂದ್ಸಾರಿ ಮುಳುಗ್ತಾನೆ, 2 ಸಾರಿ ಮುಳುಗ್ತಾನೆ, 3 ಸಾರಿ ಮುಳುಗ್ತಾನೆ, ಆದ್ರೆ ಏನು ಒಂದು ಚೇಂಜಸ್ಸೇ ಇರೋದಿಲ್ಲ. ಆದ್ರೆ ಅವ್ನು 4ನೇ ಸಾರಿ 5ನೇ ಸಾರಿ ಮುಳುಗಿದ್ರು ತನ್ನ
ಚರ್ಮದಲ್ಲಿ ಯಾವುದೋ ಒಂದು ಬದಲಾವಣೆಗೂ ನಾವು ಇರೋದಿಲ್ಲ. ಸೊ ನಾವಾದ್ರೆ ನಾವು ಒಂದ್ ಸಾರಿ ಎರಡ್ ಸಾರಿ ಮೂರ್ ಸಾರಿ ಏನಾದ್ರೂ ನಮ್ ಕೈಯಲ್ಲೋ ಕಾಲಲ್ಲೋ ಏನೋ ಚರ್ಮ ರೋಗ ಬಂದು ಒಂದು ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಈ ತರ ಚರ್ಮ ರೋಗ ಇದೆ ಅಂತ ಅವನು ಒಂದು ಆಯಿಲ್ಮೆಂಟ್ ಕೊಡ್ತಾನೆ, ನೀವ್ 7 ದಿವಸ ಹಾಕೊಳ್ಳಿ ನಿಮ್ ಸರಿ ಹೋಗುತ್ತೆ ಅಂತ ಕಳಿಸ್ತಾನೆ ಡಾಕ್ಟ್ರು. ನಾವು ನೈಟ್ ಹಾಕ್ಬಿಟ್ಟು ಬೆಳಿಗ್ಗೆ ಎದ್ದು ನೋಡ್ತೀವಿ ಏನು ಚೇಂಜಸ್ ಇಲ್ಲ ಅಂದ್ರೆ ಬಿಡಿಯೋ ನಾಳೆ ನೋಡೋಣ ಅಂದ್ಬಿಟ್ಟು ತಿರ್ಗಾ ನಾಳೆ ನೈಟ್ ತಿರ್ಗಾ ಹಾಕ್ಬಿಟ್ಟು ತಿರ್ಗಾ ಬೆಳಿಗ್ಗೆ ನೋಡ್ತೀವಿ ಏನೋ ಚೇಂಜಸ್ ಇದೆಯಾ ಅಂತ. ಮೂರ್ ಸರಿ ನಾವು ಮಾಡ್ಬಿಟ್ಟು ಏ ಡಾಕ್ಟ್ರೆ ಸರಿ ಇಲ್ಲ ಅಂಬುದಾಗಿ ನಾವು ಹೇಳ್ತೀವಿ. ಆದ್ರೆ ಈ ನಾಮವನ್ನು ನಿರ್ಧಾರ ತಗೊಂಡ್ರೆ ಅವನು ಒಂದು ಸಾರಿ ನಿರ್ಧಾರ ತಗೊಂಡ್ರೆ ಅದನ್ನ ನಾವು ಮುಗಿಸ್ಲೇಬೇಕು. 7 ಸಾರಿ ಅಂತ ಹೇಳಿದ ತಕ್ಷಣ ನಾವು 7 ಸಾರಿನೇ ಮುಳುಗಿಸ್ಬೇಕು ಎಂಬುದಾಗಿ ಒಂದು ನಿರ್ಧಾರ ತಗೊಂಡು ಅವನು 7ನೇ ಸಾರಿ ನಾವು ಮುಳುಗಿ ಎದ್ದೊಳ್ತಾನೆ. ಅವಾಗ ಅವನ ಚರ್ಮ ಯಾವ ರೀತಿಯಲ್ಲಿ ಅಂತ ವಾಕ್ ಹೇಳ್ತದೆ ಅಂದ್ರೆ ಒಂದು ಮಗುವಿನ ಕೂಸಿನಾಗಿ ಅದು ಮಗು ಅದು ಯಾವ ರೀತಿಯಲ್ಲಿ ಮಗು ಹುಟ್ಟು ಮಗು ಆ ಚರ್ಮ ಹೆಂಗಿರುತ್ತೋ ಆ ರೀತಿಯಲ್ಲಿ ಅವನ ನಾಮನನ ಒಂದು ದೇಹ ಅಷ್ಟು ಸುಂದರವಾಗಿರೋದನ್ನ ನಾವು ವಾಕ್ಯವಿನ ಮುಖಾಂತರವಾಗಿ ನಾವು ನೋಡ್ಬಹುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ನಾಮವನ್ನು 7 ಸಲ ಮುಳುಗಿ ಎದ್ದ ಮೇಲೆ ತನ್ನ ಶರೀರ ಆ ಒಂದು ರೋಗದಿಂದ ಬಿಡುಗಡೆ ಆಗಿರೋದನ್ನ ನೋಡಿ ಅವನು ತುಂಬಾ ಆನಂದನು ಪಡ್ತಾನೆ, ಸಂತೋಷ ಪಡ್ತಾನೆ. ಅವನು ಯಾವ ರೀತಿಯಲ್ಲಿ ನೆಕ್ಸ್ಟ್ ತಗೊಳ್ತಾನೆ ನಿರ್ಧಾರ ಅಂತ ನೋಡಿದ್ರೆ ತಿರ್ಗಾ ಎಲಿಸ ಹತ್ರ ಬರ್ತಾನೆ. ಅವನು ತಗೋ ಬಂದಿರೋ ಎಲ್ಲಾ ವಸ್ತುಗಳನ್ನ ಎಲಿಸನ ಕೊಡಕ್ಕೆ ಪ್ರಯಾಸ ಪಡ್ತಾನೆ. ಆ ರೀತಿಯಲ್ಲಿ ಈ ನಾಮವನ್ನು ನಡ್ಕೊಂಡಿರೋದು ಈ ಒಂದು ಇಷ್ಟು ಇದು ಒಂದು ಕಾರ್ಯ ಇಷ್ಟುವರೆಗೂ ಒಂದು ಟೈಪ್ ನಾವು ನೋಡಿದೀವಿ. ಆದ್ರೆ ಈ 7 ಮುಳುಕುವಿಕೆಯಲ್ಲಿ ನಮಗೆ ಪಾಠ ಏನಂತ ನಾನು ನೋಡೋಣ. ಪ್ರೀತಿಯ ಸಹೋದರ ಸಹೋದರಿ, ಒಂದು ವಚನ ಓದೋಣ. ರೋಮರ್ 15:4 ರೋಮರ್ 15:4 ಯಾರಾದ್ರೂ ಓದಿ ದೇವ್ರ ವಾಕ್ಯನ. ಯಾವ್ದು ಬ್ರದರ್ ವಾಕ್ಯ? ರೋಮರ್ 15:4 ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತ್ತು. ನಾವು ಓದಿ ಸ್ಥಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗ್ ಬರ್ದಿರೋದು ಏನಕ್ಕಂತಂದ್ರೆ ನಮಗೆ ಒಂದು ಪಾಠವನ್ನು ಕಲ್ತ್ಕೊಳ್ಳೋದಕ್ಕೆ. ಪೂರ್ವದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಮಗೆ ಸಭೆಯಾಗಿರುವಂತ ನಮಗೆ ಒಂದು ಪಾಠ, ಅದರಿಂದ ನಾವು ಕಲ್ತ್ಕೊಳ್ಳ ಆತ್ಮಿಕ ರೀತಿಯಲ್ಲಿರುವಂತ ಪಾಠಗಳು ಅದು ನಾವು ಇವಾಗ ಒಂದೊಂದಾಗಿ ನೋಡೋಣ. ಈ ನಾಮನು 7 ಸಾರಿ ಮುಳುಗಿದನು. ಇದು ನಮಗೆ ಇದರಲ್ಲಿ ಏನ್ ಪಾಠ ಅಂತ ನೋಡಿದ್ರೆ ಅವನ್ ನಾಮನು ಫಸ್ಟ್ ಅವನು ಒಳಗಡೆ ಬಂದಿರೋಂತ ರೋಗ ಕುಷ್ಠರೋಗ, ಆ ರೋಗಕ್ಕೆ ಏನ್ ಸಾಯಿ ಅಂತ ನೋಡಿದ್ರೆ ಪಾಪ. ಈ ಪಾಪ ಮನುಷ್ಯನ ಒಳಗೆ ಯಾವ ರೀತಿಲಿ ಬಂತು ಅಂತ ನಾವು ಆದಿಕಾಂಡದಲ್ಲಿ ನಾವು ನೋಡ್ಬೋದು. ಅವಾಲ ಏವಾಲ್ ಅವಳ ಒಂದು ಏನ್ ಹೇಳೋದು, ಅವಳು ಸ್ವಲ್ಪ ಜ್ಞಾನವಿಲ್ಲದೆ ಬುದ್ಧಿ ಇಲ್ಲದೆ ಮಾಡಿದಂತ ಕೆಲಸ ಸ್ವಲ್ಪ ಅವಳೇ ಗೊತ್ತಿಲ್ಲದೆ ಪಾಪ ಒಳಗಡೆ ಬಂತು. ಬಂದಿದ ತಕ್ಷಣ ಅವಳ ಮುಖಾಂತರವಾಗಿ ಈ ಲೋಕವೇ ಒಂದು ಪಾಪದಲ್ಲಿ ಪಾಪದಲ್ಲಿ ಬಿದ್ದಿದೆ. ಸೊ ಇದು ಒಂದು ವಚನ ಇದೆ, ಈ ಕೀರ್ತನೆಗಾರನ ಒಂದು ವಾಕ್ಯವನ್ನು ಹೇಳ್ತಾರೆ. ಕೀರ್ತನೆ 51:5 ಹುಟ್ಟಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಇಲ್ಲಿ ಕೀರ್ತನೆಗಾರರು ಏನ್ ವಾಕ್ಯ ಹೇಳ್ತಾನೆ ಅಂದ್ರೆ ನಾನು ತಾಯಿನ ಗರ್ಭದಲ್ಲಿ ಹುಟ್ಟಿರುವಾಗಲೇನೆ ನಾನು ಪಾಪಿಯಾಗಿ ಹುಟ್ಟಿದೆ. ಇಲ್ಲಿ ಒಂದೊಂದು ಮನುಷ್ಯನು ಕೂಡ ಇಲ್ಲಿ ಹುಟ್ಟಿರುವಂತ ಎಲ್ಲಾ ಮನುಷ್ಯರು ಯಾವ ರೀತಿಯಲ್ಲಿ ಹುಟ್ಟುತ್ತಾರ ಅಂದ್ರೆ ಪಾಪದ ಗರ್ಭದಲ್ಲೇ ಹುಟ್ಟುತ್ತಾರೆ. ಎಲ್ಲರೂ ಪಾಪಿಗಳೇ, ಒಬ್ಬರು ನೀತಿವಂತರಿಲ್ಲ ಅಂತ ವಾಕ್ಯ ಹೇಳ್ತದೆ. ಆಗ ಎಲ್ಲರೂ ಪಾಪಿಗಳೇ,
ಆದರೆ ದೇವರ ಬಳಿಗೆ ಬರುವುದಾದರೆ ಆತನ ಪಾಪಗಳು ನಮ್ಮಿಂದ ಬಿಡುಗಡೆ ಹೊಂದಬಹುದು. ಈ ಒಂದು ರೋಗದ ಒಂದು ಛಾಯೆ ಏನಂತ ಹೇಳಿದ್ರೆ ಪಾಪ. ಈ ಒಂದು ಮನುಷ್ಯ ಪಾಪ ಇರುವಂತ ಮನುಷ್ಯ ದೇವರ ಬಳಿಗೆ ಬರುವಾಗ ಅವನು ಯಾವ ರೀತಿಯಲ್ಲಿ ತನ್ನನ್ನು ಸಿದ್ಧಪಡಿಸಿಕೊಳ್ಳಬೇಕು ಎಂಬುದಾಗಿ ಈ ಏಳು ಮುಳುಗುವಿಕೆಯ ಬಗ್ಗೆ ನಾವು ಒಂದೊಂದಾಗಿ ನೋಡ್ಕೊ ಬರೋಣ. ಆದ್ರೆ ಏಳು ಮುಳುವಿಕೆ ಅಂತ ಯಾಕೆ ಏಳನ್ನ ಸೆಲೆಕ್ಟ್ ಮಾಡಬೇಕು ದೇವರು? ಎಲಿಸಾ ಪ್ರವಾದಿ ನಾಮನ್ಗೆ ಯಾಕೆ ಏಳು ಸಾರಿ ಮುಳುಗಬೇಕು ಅಂತ ಯಾಕೆ ಹೇಳ್ಬೇಕು? ಒಂದ್ಸಾರಿ ಮುಳುಗ್ಬೋದಾಯ್ತು, ಎರಡ್ ಸಾರಿ ಮುಳುಗ್ಬೋದಾಯ್ತು. ನಾವು ದೀಕ್ಷಾಸನ ತಗೊಂತೀವಿ, ಒಂದ್ಸಾರಿ ಮುಳುಗ್ತೀವಿ ಅಷ್ಟೇ. ಕರೆಕ್ಟ್ ಆಗಿ ಇರುವಂತ ಒಂದು ದೀಕ್ಷಾಸನ ಒಂದು ಸಾರಿ ಮುಳುಗಿ ಎದ್ದೇಳ್ತೀವಿ. ಆದ್ರೆ ಇವನಿಗೆ ಏಳು ಸಾರಿ ಯಾಕೆ ಮುಳುಗ್ಬೇಕು ಅಂತ ನೋಡೋದಾದ್ರೆ, ಸತ್ಯವೇದದಲ್ಲಿ ಏಳು ಅಂದ ಒಂದು ಪದಕ್ಕೆ ಅರ್ಥ ಏನಂತ ಹೇಳಿದ್ರೆ ಪರಿಪೂರ್ಣ. ಈ ಒಂದು ಮನುಷ್ಯ ಪರಿಪೂರ್ಣವಾಗಿ ಒಂದಲ್ಲ ಎರಡಲ್ಲ ಐದಲ್ಲ ಆರುವರೆಗೂ ಇಲ್ಲ, ಏಳು ಎಂಬ ಪರಿಪೂರ್ಣವಾಗಿ ನಮ್ಮನ್ನ ಒಪ್ಪಿಸಿಕೊಟ್ರೆ ನಮಗೆ ಒಂದು ಜಯಮಾಲವನ್ನು ಕೊಡ್ತಾರೆ ಎಂಬುದಾಗಿ ವಾಕ್ಯ ಒಂದು ಏಳು ನಂಬರ್ಗೆ ಒಂದು ಅರ್ಥವಾಗಿದೆ. ಸರಿ, ಇದು ಒಂದೊಂದಾಗಿ ನಾನು ನೋಡೋಣ. ಫಸ್ಟ್ ಇವನು ಪಾಪದಿಂದ ಮನುಷ್ಯ ದೇವರ ಕಡೆಗೆ ಬರ್ಬೇಕಾದ್ರೆ ಅವನು ಫಸ್ಟ್ ಮಾಡುವಂತ ಕೆಲಸ ಏಳು ಮುಳುಗುವಿಕೆಗೆ ಏಳು ಸ್ಟೆಪ್ ಅಂತಾನೆ ನಾವು ಹೇಳ್ಬೋದು, ಏಳು ನಿರ್ಧಾರ ಅಂತಾನು ಹೇಳ್ಬೋದು. ಅದು ಮೊದಲನೇ ನಿರ್ಧಾರ ಅವನಿಗೆ ತಗೋದಂತ ಸ್ಟೆಪ್ ಏನಂತ ನೋಡಿದ್ರೆ ನಂಬಿಕೆ. ಆ ವಾಕ್ಯವನ್ನು ಓದೋಣ, ಇಬ್ರಾಯರಿಗೆ 11:6. ನಾನು ಬೇಗ ಮುಗಿಸ್ಬಿಡ್ತೀನಿ. ಇಬ್ರಾಯರಿಗೆ 11:6. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನಂಬುವುದು ಅವಶ್ಯ, ನಂಬಿಕೆಯಲ್ಲಿಯೇ ದೇವರನ್ನು ಮೆಚ್ಚಿಸುವುದು. ಮೊದಲು ಅವನು ದೇವರ ಕಡೆಗೆ ಬರ್ತಾನ ಅಂದ್ರೆ ಅವನು ಫಸ್ಟ್ ನಂಬಿಕೆ ಇರಬೇಕು. ದೇವರು ಯಾರು ಎಂಬುದಾಗಿ ಆತನು ನಮಗೆ ಅದ್ಭುತ ನಮಗೆ ಕೊಡುವಂತ ಕಾರ್ಯಗಳು ನಿಜವಾಗಿದೆ ಎಂಬುದಾಗಿ ಅವನು ಮೊದಲು ಫಸ್ಟ್ ನಂಬಿಕೆ ಇಟ್ಟು ಅವನು ಒಳಗಡೆ ಬರಬೇಕು. ಇದು ಫಸ್ಟ್. ಸೆಕೆಂಡ್ ಏನಂತ ನೋಡಿದ್ರೆ ಸತ್ಯವೇದವನ್ನ ಓದೋದು. ಸೊ ಅದು ಒಂದು ವಚನ ಓದೋಣ. ಹೋಶೇ 6:6. ಹೋಶೇ ತಾನೇ ಅದು, ಬೇರೆ ಏನ ಹೆಸರು ಇದೆಯಾ ಅದಕ್ಕೆ? ಹೋಶೇ. ಹೋಶೇ ಅದು ತಮಿಳಲ್ಲಿ ಹೋಶೇ, ಕನ್ನಡದಲ್ಲಿ ನನಗೆ ಹೋಶೇ. ನನಗೆ ಯಜ್ಞವು ಬೇಡ, ಕರುಣೆಯೇ ಬೇಕು, ಹೋಮಗಳಿಗಿಂತ ದೇವ ಜ್ಞಾನವೇ ಇಷ್ಟ. ಇಲ್ಲಿ ನನಗೆ ಬಲಿ ನನಗೆ ಬಲಿಯೇ ಅಲ್ಲ ಕರುಣೆನೆ ನನಗೆ ಬೇಕು. ಬಲಿಗಳಿಗಿಂತ ದೇವರ ತಿಳುವಳಿಕೆನೆ ಹೆಚ್ಚಾಗಿ ಇಲ್ಲಿ ಇನ್ನೊಂದು ಬೈಬಲು ತಿಳುವಳಿಕೆಯನ್ನೇ ಹೆಚ್ಚಾಗಿ ಅಪೇಕ್ಷಿಸುತ್ತೇನೆ. ದೇವರನ ತಿಳುವಳಿಕೆಯನ್ನೇ ಹೆಚ್ಚಾಗಿ ಅಪೇಕ್ಷಿಸುತ್ತೇನೆ ಎಂಬುದಾಗಿ ಒಂದು ವಾಕ್ಯವನ್ನು ಓದಬಹುದು. ನಮ್ ದೇವರನ್ನ ತಿಳ್ಕೋಬೇಕಂದ್ರೆ ನಾವ್ ಎಲ್ಲಂತ ಹುಡುಕೋದು? ಆದಿಯಿಂದ ನಾವು ಅಬ್ರಹಾಂ ಇಂತ ಇಟ್ಕೋಬಹುದು. ಅಬ್ರಹಾಂ ಶಿಲುಬೆವರೆಗೂ ದೇವರು ಎಲ್ಲಿ ತುಂಬಾ ಕಾಣಿಸ್ಕೊಂಡು ಅಂತ ಹೇಳಿದ್ರೆ ಇಸ್ರಾಯೇಲ್ ದೇಶದಲ್ಲೇ. ಸೊ ದೇವರು ಎಲ್ಲಿ ಕಾಣಿಸ್ಕೊಂಡ್ರು ಅಂದ್ರೆ ಇಸ್ರಾಯೇಲ್ ಅಲ್ಲೇ. ನಾವು ಇಸ್ರಾಯೇಲ್ ಅಲ್ಲಿ ಹೋಗಿ ಹುಡ್ಕೋಕ್ ಆಗೋದಿಲ್ಲ. ಮತ್ತೆ ದೇವ್ರನ್ನ ಹೆಂಗೆ ಹುಡ್ಕೊಳ್ಳೋದು ಅಂದ್ರೆ ಸತ್ಯವೇದಲ್ಲೇ ದೇವರು ಇದ್ದಾರೆ. ಸತ್ಯವೇದದಲ್ಲಿ ದೇವರು ಯಾರು ಎಂಬುದಾಗಿ ನಮಗೆ ಬರೆಯಲ್ಪಟ್ಟಿದೆ. ಸೊ ನಾವು ಸತ್ಯ ವಾಕ್ಯಗಳನ್ನ ಹುಡ್ಕೋದ್ರಲ್ಲಿ ನಾವು ಆಸಕ್ತಿ ಉಳ್ಳವರಾಗಿರ್ಬೇಕು. ಇನ್ನೊಂದು ವಚನ ಓದೋಣ, ಅಪೊಸ್ತಲರ ಕೃತ್ಯಗೆ 17:11. ನನ್ನ ಕನ್ನಡ ನಿಮ್ಗೆ ಗೊತ್ತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರಿ, 17:11. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣ ಉಳ್ಳವರಾಗಿದ್ದು
ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಇಲ್ಲಿ ಇವರು ಅಲ್ಲಿ ಸತ್ಯವಾಕ್ಯಗಳನ್ನು ಓದು ದೇವರ ವಾಕ್ಯಗಳನ್ನು ಹೇಳುವಾಗ ಅದನ್ನ ಕೇಳ್ತಾ ಅವರು ಕೇಳೋದು ಮಾತ್ರವಲ್ಲದೆ ಈ ಗ್ರಂಥದಲ್ಲಿ ಸತ್ಯದಲ್ಲಿ ಇರುವಂತ ಕಾರ್ಯವು ಕರೆಕ್ಟ್ ಇದೆಯಾ ಇಲ್ವಂತ ಅವರು ಒಂದೊಂದು ದಿವಸನು ಅದನ್ನ ರೀಕನೆಕ್ಟಿಂಗ್ ಮಾಡ್ತಾ ಇದ್ರು. ಸೊ ಸತ್ಯವೇದವನ್ನ ನಾವು ಓದೋದು ಮಾತ್ರವಲ್ಲ, ವಾಕ್ಯಗಳು ಕೇಳೋದು ಮಾತ್ರವಲ್ಲ, ನಾವು ಅದನ್ನ ಅಭ್ಯಾಸ ಪಡಿಸಿಕೊಂಡು ವಾಕ್ಯಗಳು ಕರೆಕ್ಟ್ ಇದೆಯಾ ಇಲ್ವಂತ ನಾವು ಒಂದ್ಸರಿ ಒಂದೊಂದ್ಸಾರಿನೂ ನಾವು ನೋಡ್ಕೋ. ಯಾಕಂದ್ರೆ ಅನೇಕ ಜನರು ವಾಕ್ಯಗಳು ಯಾವ ರೀತಿ ಬೋಧನೆ ಮಾಡ್ತಾರೆ ಗೊತ್ತಾಗಲ್ಲ. ಸೊ ನಾವು ಸತ್ಯ ವಾಕ್ಯವನ್ನು ನಾವು ಓದೋದಾದ್ರೆ ಆ ವಾಕ್ಯಗಳು ಅವ್ರು ಹೇಳುವಂತ ಕಾರ್ಯ ಕರೆಕ್ಟಾ ಇಲ್ವಾ ಎಂಬುದಾಗಿ ನಮ್ಗೆ ಒಂದು ತಿಳುವಳಿಕೆ ಬರುತ್ತದೆ. ಅದಕ್ಕೆ ಸತ್ಯವೇದವನ್ನ ನಾವು ಓದಬೇಕಾಗಿದೆ. ಇದು ಎರಡನೇ ಸ್ಟೆಪ್ ಆಗಿದೆ. ಇವ ಮೂರನೇ ಸ್ಟೆಪ್, ಮೂರನೇ ಸ್ಟೆಪ್ ಏನಂತ ಹೇಳಿದ್ರೆ ಪಾಪವನ್ನು ಬಿಡುವುದು. ಓದೋ ನಾವು ವಚನ ಎಬೇಸೂರಿಗೆ ಬರೆದಂತ ಪತ್ರಿಕೆ 5:15-16 ಮಾತ್ರ ಫಸ್ಟ್ ಓದಿ. ಎಬೇಸೂರಿಗೆ 5:15. ಆದ ಕಾರಣ ನೀವು ನಡೆಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ಈ ದಿನ ಆದ ಕಾರಣ ನೀವು ನಡೆಕೊಳ್ಳುವ ರೀತಿಯನ್ನು ಜಾಗ್ರತೆಯಿಂದ ನೋಡಿಕೊಳ್ಳಿರಿ, ಜ್ಞಾನವಿಲ್ಲವರಾಗಿ ರತೆ ಜ್ಞಾನವಂತವರಾಗಿರಿ. ಪಾಪವನ್ನ ಬಿಡುವವರು ಜ್ಞಾನದಿಂದ ನಡ್ಕೋಬೇಕಂತೆ. ಇನ್ನೊಂದು 16 ಓದ್ಬಿಡೋಣ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ನಾವು ದಿನಗಳು ಒಂದೊಂದು ದಿವಸ ಕೆಟ್ಟವಾಗಿ ಈ ಲೋಕದಲ್ಲಿ ಕೆಟ್ಟದಾಗಿಯೇ ಇದೆ. ನಾವು ಆ ದಿನಗಳ ತಕ್ಕಂತೆ ನಡೆಯದೆ ದಿನಗಳು ಕಾಲವು ಕೆಟ್ಟೋಗಿರೋದ್ರಿಂದ ನಾವು ಬೇರ್ಪಡಿಸುವರಾಗಿ ನಡ್ಕೊಳ್ಬೇಕಂತೆ. ಈ ಪಾಪದಲ್ಲೇ ಮುಳುಕೊಂಡಿರಬಾರ್ದಂತೆ ಅದನ್ನ ಬಿಟ್ಟು ನಾವು ಕಾಲವನ್ನ ಪ್ರಯೋಜನ ಪಡಿಸಿಕೊಳ್ಳಬೇಕಂತೆ. ಇನ್ನೊಂದು ವಾಕ್ಯನ ಓದೋಣ. 2 Timothy 2:19 2 Timothy 2:19. ಆದರೂ ದೇವರ ಸ್ಥಿರವಾದ ಅಸ್ತಿವಾರವು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂತಲೂ ಲಿಪಿಯುಂಟು. ನಾವು ಈ ಒಂದು ದೇವರ ವಾಕ್ಯಗಳ ಓದದಾದ ಮೇಲೆ ನಮ್ಮ ಜೀವಿತದಲ್ಲಿ ದುಷ್ಟತನವನ್ನು ಬಿಟ್ಟು ಬಿಡಬೇಕೆಂದು ನಮಗೆ ಮುದ್ರೆ ಉಂಟು ಅಂತ ವಾಕ್ಯವನ್ನು ಹೇಳುತ್ತದೆ. ನಾವು ಅದೇ ನಮ್ಮ ಪಾಪಗಳನ್ನ ನಾವು ಬಿಡೋದು, ದುಷ್ಟತನವನ್ನ ನಾವು ಬಿಡಬೇಕಾಗಿದೆ. ಪ್ರೀತಿಯ ಸವರ, ಇದು ಮೂರನೇ ಸ್ಟೆಪ್. 4 ಹೋಗೋಣ. 4 ಏನಂತ ಹೇಳಿದ್ರೆ ತನ್ನನ್ನು ಪೂರ್ತಿಯಾಗಿ ಅರ್ಪಣೆ ಮಾಡಬೇಕು. ರೋಮಾಪುರಿಯವರಿಗೆ 12:1. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಹೌದು ಪ್ರಿಯರೇ, ಇಲ್ಲಿ ನಮ್ಮನ್ನು ನಾವು ಸಜೀವ ಯಜ್ಞವಾಗಿ ನಾವು ಅರ್ಪಣೆ ಮಾಡದೆ ತನ್ನ ಪೂರ್ತಿಯಾಗಿ ಯಾವ ರೀತಿಯಲ್ಲಿ ಯಜ್ಞನ ಬಲಿ ಕೊಡ್ತಾರೋ ಅದು ಆ ಬಲಿ ಕೊಟ್ಟಿದ ತಕ್ಷಣ ಆ ಕುರಿ ಸೆತ್ತೋಗುತ್ತೆ. ಆದ್ರೆ ನಮ್ಮ ಜೀವನ ಆ ರೀತಿಯಲ್ಲ, ನಾವು ಜೀವಂತವಾಗಿ ಇದ್ದು ದೇವರಿಗಾಗಿ ನಮ್ಮನ್ನ ಪೂರ್ತಿಯಾಗಿ ದೇವರಿಗಾಗಿ ಅರ್ಪಣೆ ಮಾಡೋದೇ ಇದು ವಾಕ್ಯದ ಅರ್ಥವೂ ಆಗಿದೆ. ಅದು ಮಾತ್ರವಲ್ಲದೆ 2 Corinthians 5:17 ವಚನವನ್ನು ಓದೋಣ. 2 Corinthians 5:17. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು,
ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಪ್ರಿಯರೇ, ಈಗಿರಲಾಗಿ ಯಾವನಾದ್ರೂ ಕ್ರಿಸ್ತನಲ್ಲಿ ಕ್ರಿಸ್ತನಲ್ಲಿ ಇದ್ದರೆ, ತನ್ನನ್ನು ಪೂರ್ತಿಯಾಗಿ ಅರ್ಪಣೆ ಮಾಡಿದ್ರೆ ಮಾತ್ರ ಅವನು ಯಾವ ರೀತಿಯಲ್ಲಿ ಆಗ್ತಾನೆ ಅಂತ ಹೇಳಿದ್ರೆ, ಅವನು ನೂತನ ಸೃಷ್ಟಿಯಾಗಿರ್ತಾನೆ. ಅವನಲ್ಲಿ ಹಳೆ ಸೃಷ್ಟಿ ಎಲ್ಲವೂ ಹಳೆದೆಲ್ಲ ಅಳಿದು ಹೋಗುತ್ತದೆ. ಅವನು ನೂತನ ಸೃಷ್ಟಿಯಾಗಿ ನೂತನವಾಗಿ ಇರ್ತಾನೆ. ನಮ್ಮನ್ನ ನಾವೇ ಅರ್ಪಣೆ ಮಾಡಿ ನಮ್ಮನ್ನು ನಡೆಯುವಾಗ ನಮ್ಮಲ್ಲಿರುವಂತ ಎಲ್ಲಾ ಹಳೆ ಸ್ವಭಾವಗಳು ನಮ್ಮಿಂದ ಅದು ಹೊರಟು ಹೋಗುತ್ತದೆ. ನಾವು ಒಂದೊಂದು ದಿನವೂ ಒಂದೊಂದು ಹೊಸ ದೇವರಿಗಾಗಿ ಅರ್ಪಣೆ ಮಾಡುವಾಗ ದೇವರಿಗಾಗಿ ಹೊಸ ಕಾರ್ಯವನ್ನು ನಾವು ತಿಳ್ಕೊಬಹುದು. ಹೊಸ ಕಾರ್ಯಕ್ಕಾಗಿ ಹೊಸ ಏನಾಳದು ಒಳ್ಳೆ ನಡತೆ ನಮ್ಮ ಜೀವಿತದಲ್ಲಿ ಕಾಣಲ್ಪಡುತ್ತದೆ. ನಮ್ಮನ್ನ ನಾವು ಅರ್ಪಣೆ ಮಾಡಿದ್ರೆ ಮಾತ್ರ ಆ ಕಾರ್ಯವನ್ನು ನಡೀತದೆ. ಇವಾಗ ಐದನೇ ಕಾರ್ಯಕ್ಕಾಗಿ ಹೋಗೋಣ. ಐದನೇ ಕಾರ್ಯ ಏನಂತ ಐದನೇ ಸ್ಟೆಪ್ ಏನಂತ ಹೇಳಿದ್ರೆ, ತನ್ನ ಅರ್ಪಣೆ ಮಾಡೋದು ಮಾತ್ರವಲ್ಲ, ದೇವರಿಗಾಗಿ ತನ್ನ ಜೀವನವನ್ನು ನಡೆಯೋದು. ಅರ್ಪಣೆ ಮಾಡೋದು ಬೇರೆ, ತನ್ನ ನಡೆಯೋದು ಬೇರೆ. ಅದು ವಾಕ್ಯವನ್ನು ಓದೋಣ. ಒಂದು ಯೋಹಾನನು ಎರಡು ಆರು. ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ತನ್ನನ್ನು ಪೂರ್ತಿಯಾಗಿ ಅರ್ಪಿಸಿದ್ರ ಮಾತ್ರವಲ್ಲದೆ, ಕ್ರಿಸ್ತ ಯೇಸು ಯಾವ ರೀತಿಯಲ್ಲಿ ತನ್ನ ಜೀವ ಸ್ಯಾಕ್ರಿಫೈಸ್ ಮಾಡಿ ನಡೆದರು, ಆ ರೀತಿಯಲ್ಲಿ ಕ್ರಿಸ್ತ ಯೇಸು ಯಾವ ರೀತಿಯಲ್ಲಿ ನಡೆದರು, ನಾವು ಆ ರೀತಿಯಲ್ಲಿ ನಡಿಬೇಕಂತೆ. ಇದೇ ಒಂದು ದೇವರ ಒಂದು ಸಿದ್ಧವಾಗಿದೆ, ದೇವರ ಒಂದು ಒಂದು ಸಿದ್ಧ. ದೇವರ ಸಿದ್ಧ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತ ಯಾವ ರೀತಿಯಲ್ಲಿ ನಡೆದ್ರು ನಾವು ಆ ರೀತಿಯಲ್ಲೇ ನಡಿಬೇಕು ಎಂಬುದಾಗಿ ಹೇಳ್ತದೆ ವಾಕ್ಯ. ಇನ್ನೊಂದು ವಚನ ಓದೋಣ. ಕಲಾತ್ಯದವರಿಗೆ 2:20. ನಾನು ದೇವರ ಕೃಪೆಯನ್ನು ನಿರರ್ಥಕವಾಗಿ ಮಾಡುವುದಿಲ್ಲ. ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದರೆ ಕ್ರಿಸ್ತನು ಮರಣವನ್ನು ಹೊಂದಿದ್ದಕ್ಕೆ ಕಾರಣವೇ ಇಲ್ಲ. ಕಲಾತ್ಯರವರಿಗೆ 2:20 ಕರೆಕ್ಟ್ ಸಾರಿ ಬ್ರದರ್. ಕ್ರಿಸ್ತನೊಂದಿಗೆ ಸಿಲುಬಿಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಪ್ರೀತಿಯ ಸಹೋದರ ಸಹೋದರೇ, ಕ್ರಿಸ್ತನೊಂದಿಗೆ ಸಿಲುಬಿಗೆ ಹಾಕಿಕೊಂಡವನಾಗಿದ್ದೇನೆ, ಅದಕ್ಕೂ ನಾನು ಜೀವಿಸುತ್ತೇನೆ, ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಪ್ರೀತಿಯ ಸಹೋದರ ಸಹೋದರರೇ, ಕ್ರಿಸ್ತನು ನಮ್ಮ ಒಳಗಡೆ ಜೀವಿಸುತ್ತಾನೆ ಎಂಬುದಾಗಿ ನಾವು ಯಾವ ರೀತಿಯಲ್ಲಿ ತೋರಿಸ್ಕೊಳ್ಬಹುದು ಅಂದ್ರೆ, ಲೋಕದಲ್ಲಿ ಅನೇಕರು ಬಿಳಿ ಬಟ್ಟೆ ಹಾಕೊಳ್ಳೋದು, ಮತ್ತೆ ಬೈಬಲ್ನ ಇಟ್ಕೊಳ್ಳೋದು, ಮತ್ತೆ ಬೈಬಲ್ ಇಟ್ಕೊಂಡು ನಡೆಯೋದು, ಸಿಲುಬೆ ಹಾಕೊಳ್ಳೋದು, ಒಂದು ಮಾಳೆ ಇರುತ್ತಲ್ಲ ಆತರ ರೀತಿಯಲ್ಲಿ ಹಾಕೊಳ್ಳೋದು. ಕ್ರಿಸ್ತನು ನಮ್ಮ ಜೊತೆ ಇದ್ದಾನೆ ಎಂಬುದಾಗಿ ಆ ರೀತಿಯಲ್ಲಿ ತೋರಿಸ್ಕೊಳ್ಳುತ್ತಾರೆ. ಆದ್ರೆ ವಾಕ್ಯವು ಏನ್ ಹೇಳ್ತಂದ್ರೆ, ನಮ್ಮ ಒಳಗಡೆ ಧರಿಸಿಕೊಳ್ಳಬೇಕಂತೆ. ಅವ್ ಯಾವ ರೀತಿಯಲ್ಲಿ ಧರಿಸ್ಕೊಳ್ಳೋದು, ಅನೇಕರು ಗಡ್ಡ ಬಿಡೋದು, ಯೇಸು ಕ್ರಿಸ್ತು ಒಂದ್ ಕಾಲದಲ್ಲಿ ಯಾವ ರೀತಿಯಲ್ಲಿ ಇದ್ರು, ಕೂದಲನ್ನ ಹಿಂದೆ ಬಿಡೋದು, ಈ ರೀತಿಯಲ್ಲೆಲ್ಲ ಹೊರಗಡೆ ತೋರಿಸ್ಕೊಳ್ಳುವಂತ ಕಾರ್ಯಗಳು ತುಂಬಾ ಮಾಡ್ತಾರೆ. ಆದ್ರೆ ಇಲ್ಲಿ ವಾಕ್ಯವು ಏನ್ ಹೇಳ್ತದೆ ಅಂದ್ರೆ, ನಮ್ಮ ಒಳಗಡೆ ಕ್ರಿಸ್ತನ ಧರಿಸಿಕೊಳ್ಳಬೇಕಂತ. ಅದು ಯಾವ ರೀತಿಯಲ್ಲಿ ಧರಿಸಿಕೊಳ್ಳೋದು, ಯೇಸು ಕ್ರಿಸ್ತು ಈ ಲೋಕದಲ್ಲಿ ಇರುವಾಗ ಆತನು ಮಾಡಿದಂತ ಒಳ್ಳೆ ಕ್ರಿಯೆಗಳು, ಅದ್ಭುತ ಕಾರ್ಯಗಳಲ್ಲ, ಒಳ್ಳೆ ಕ್ರಿಯೆಗಳು, ಪ್ರೀತಿಯಿಂದ ಮಾಡಿದ ಎಲ್ಲಾ ಕಾರ್ಯಗಳು ಪ್ರೀತಿಯಿಂದ ಮಾಡಿರೋದು, ಅದು ನಮ್ಮ ಒಳಗಡೆ ಇರಬೇಕಂತೆ. ಯೇಸು ಕ್ರಿಸ್ತು ಮಾಡಿದಂತ ಒಳ್ಳೆ ಕ್ರಿಯೆಗಳು ನಮ್ಮ ಒಳಗಡೆ ಇದ್ದು ನಾವು ಮಾಡಬೇಕಂತೆ. ಅದನ್ನೇ ಕ್ರಿಸ್ತ ನಮ್ಮಲ್ಲಿ ಜೀವಿಸುವುದಕ್ಕೆ ಒಂದು ಮುಖ್ಯವಾದ ಒಂದು ಕಾರ್ಯವೂ ಆಗಿದೆ. ಇದು ಐದನೇ ಕಾರ್ಯ. ಆರನೇ ಸ್ಟೆಪ್ಗೆ ನಾವು ಹೋಗೋಣ. ಆರನೇ ಸ್ಟೆಪ್ ಏನಂತ ಹೇಳಿದ್ರೆ ಪ್ರೀತಿ. 1 ಕೊರಿಂಥ್ಯರವರಿಗೆ 13:13.
ನಾನು ಸಂಪೂರ್ಣವಾಗಿ ತಿಳಿಕೊಳ್ಳುವೆನು. ಈಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಎಸ್, ಈ ಮೂರಲ್ಲಿ ಯಾವುದು ದೊಡ್ಡದು ಅಂತ ನೋಡಿದ್ರೆ ಪ್ರೀತಿಯೇ ದೊಡ್ಡದು. ಈ ಪ್ರೀತಿಗೆ ಗ್ರೀಕ್ ಅಲ್ಲಿ ಮೂರು ವಿಧವಾದ ಕಾರ್ಯವಿದೆ, ಅದು ನಾನು ಹೇಳ್ತೀನಿ. ಇದು ಬೈಬಲ್ ಅಲ್ಲಿ ಇಲ್ಲ. ಸೊ ಇದು ಒಂದು ಗ್ರೀಕ್ ಅಲ್ಲಿ ಹೇಳುವಂತ ಒಂದು ಕಾರ್ಯ ಏನಂತ ಹೇಳಿದ್ರೆ ಪೀಲಿಯಾ ಲವ್ ಮತ್ತೆ ಇರೋಸ್ ಲವ್, ಇನ್ನೊಂದು ಅಗಾಪೆ ಲವ್. ನಾವೆಲ್ಲ ಕೇಳಿದೀವಿ, ಜ್ಞಾಪಡಿಸ್ತೀನಿ. ಈ ಪೀಲಾ ಲವ್ ಅಂತ ಹೇಳಿದ್ರೆ ಒಂದು ವಸ್ತುಗಳ ಮೇಲೆ ಇರುವಂತ ಒಂದು ಪ್ರೀತಿ. ಒಂದು ಬೈಕ್ ಇರ್ಬೋದು ಅಥವಾ ಒಂದು ಕಾರು, ಕೆಲವರಿಗೆ ವಾಚು, ಕೆಲವರಿಗೆ ಫೋನು, ಇಂಥವುಗಳ ಮೇಲೆ ಇರುವಂತ ಪ್ರೀತಿ. ಈ ಇರೋಸ ಲವ್ ಅಂತ ಹೇಳೋದಾದ್ರೆ ಈ ನಮ್ಮ ತಂದೆ ಮೇಲೆ, ತಾಯಿ ಮೇಲೆ, ನಮ್ಮ ಮಕ್ಕಳ ಮೇಲೆ ಅಥವಾ ನಮ್ಮ ಸ್ವಂತ ಯಾರಾದ್ರೂ ಒಂದು ಜನರ ಮೇಲೆ ಇರುವಂತ ಒಂದು ಪ್ರೀತಿ. ಈ ಅಗಾಪೆ ಲವ್ ಇದೆಯಲ್ಲ, ಅದು ಯಾವ ಒಂದು ಲಾಭವೂ ಇಲ್ಲದೆ ಇರುವಂತ ಇಡುವಂತ ಒಂದು ಪ್ರೀತಿ. ಇದೇ ಯೇಸು ಕ್ರಿಸ್ತು ನಮ್ಮ ಮೇಲೆ ಇಟ್ಟಿರುವಂತ ಒಂದು ಪ್ರೀತಿ. ಈ ಒಂದು ಪ್ರೀತಿ ನಾವು ಏನು ಸ್ಯಾಕ್ರಿಫೈಸ್ ಮಾಡಿಲ್ಲ. ನಮ್ಮ ಜೀವಿತದಲ್ಲಿ ನಮ್ಮ ದೇವರು ಆರಿಸ್ಕೊಂಡಿದ್ದಾರೆ ಅಂದ್ರೆ ನಾನೇ ನನ್ನ ಬಾಕಿ ಒಂದ್ ಕಡೆ ಹೇಳ್ತಾರೆ, ನನ್ನಿಂದ ಯಾವ ಒಂದು ಒಳ್ಳೆ ಕಾರ್ಯವೂ ಇಲ್ಲ. ನಾವು ಎಲ್ಲ ಪಾಪಿಗಳೇ. ನಿನ್ನೆ ನಮ್ಮ ಒಬ್ರು ಬ್ರದರ್ ಹೇಳಿದ್ರು, ಆದಾಮು 930 ವರ್ಷ ಮಾಡಿದಂತ ಪಾಪ ನಾನು ಬರೀ 30 ವರ್ಷದಲ್ಲೇ ಮಾಡಿ ಮುಗಿಸಿದ್ದೀನಿ ಎಂಬುದಾಗಿ ಹೇಳಿದ್ರು. ಸೊ ನಮ್ಮಲ್ಲಿ ಯಾವುದೋ ಒಂದು ಸ್ವಲ್ಪನೂ ಕೂಡ ಒಂದು ಒಳ್ಳೆ ಕಾರ್ಯವೇ ಇಲ್ಲ. ಆದ್ರೂ ಕೂಡ ಯಾವುದೇ ಒಂದು ಒಂದು ನಮ್ಮ ಹತ್ರ ಯಾವುದೋ ಒಂದು ಪಡ್ಕೊಳ್ಬೇಕಂಬುದಾಗಿ ಅಲ್ಲ, ದೇವರು ನಮ್ಮಲ್ಲಿಟ್ಟಿರುವಂತ ಪ್ರೀತಿ ಅಷ್ಟು ದೊಡ್ಡದಾಗಿದೆ. ಒಂದು ವಾಕ್ಯವನ್ನು ಓದನ. ಒಂದನೇ ಕೊರಿಂಥ್ಯವರಿಗೆ 13 ಒಂದು ಓದನ, ಜಲ್ದಿ ಮುಗಿಸ್ಬಿಡ್ತೀನಿ, ಇನ್ನು ಒಂದು ಕಾರ್ಯ ಇದೆ ಅಷ್ಟೇ. ಅಷ್ಟು ಒಂದೇ ಒಂದು ವಚನ ಇದೆ, ಒಂದನೇ ಕೊರಿಂಥ್ಯ 13:1. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಳಿಸುವ ತಾಳವೂ ಆಗಿದ್ದೇನೆ. ನಾವು ಅನೇಕ ಭಾಷೆಗಳು, ಅನ್ಯ ಭಾಷೆ ಅಂತ ಹೇಳ್ತಾರಲ್ಲ, ಅನೇಕ ಭಾಷೆಗಳು, ಇದು ಎಂತ ಭಾಷೆಗಳಾದ್ರೂ ಕೂಡ ನಮ್ಮಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಅದು ಏನಕ್ಕೂ ಪ್ರಯೋಜನವಲ್ಲದ ಕಾರ್ಯವಾಗಿದೆ. ಸೊ ಯೇಸು ಸ್ವಾಮಿ ನಮ್ಮೇಲಿಟ್ಟಿರುವಂತ ಪ್ರೀತಿ, ತಂದೆಯಾದ ದೇವರು ಇಟ್ಟಿರುವಂತ ನಮ್ಮೇಲಿರುವಂತ ಪ್ರೀತಿ, ನಾವು ಇನ್ನೊಬ್ಬರಿಗೆ ಪ್ರೀತಿಯನ್ನು ತೋರಿಸ್ಬೇಕು. ಅದನ್ನೇ ಇನ್ನೊಂದು ವಚನ ಓದೋಣ. ಒಂದು ರೋಮಾಪುರಿಯವರಿಗೆ 13:10. ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ, ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತದೆ. ಹೌದು ಪ್ರಿಯರೇ, ಇಲ್ಲಿ ಏನಂತ ಹೇಳಿದ್ರೆ ಯೇಸು ಕ್ರಿಸ್ತು ಸಿಲುಬೆಯಲ್ಲಿ ತನ್ನನ್ನು ಯಾವ ರೀತಿಯಲ್ಲಿ ಒಂದು ತಪ್ಪು ನೋಡದೆ ಇದ್ರು ಕೂಡ ಯಾವ ರೀತಿಯಲ್ಲಿ ಸಿಲುಬೆಯಲ್ಲಿ ಹೊಡೆದು ಸಾಯಿಸಿದ್ರು, ಅವಾಗೂನು ಕೂಡ ಯೇಸು ಕ್ರಿಸ್ತು ಯಾರಿಗೂ ಶಾಪನೋ ಏನು ಮಾಡಿಲ್ಲ. ಅಲ್ಲೂ ದೇವ್ರ ಹತ್ರ ಹೇಳ್ತಾರೆ, ದೇವ್ರೇ ಇವ್ರನ್ನ ಚಮಿಸು, ಇವ್ರು ಮಾಡುವಂಥದ್ದು ಏನಂತ ಗೊತ್ತಿಲ್ಲ, ಇವ್ರ ಮೇಲೆ ಇವ್ರನ್ನ ಚಮಿಸು ಅಂತ ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತು ಹೇಳ್ತಾರೆ. ಸೊ ಎಷ್ಟು ಒಂದು ದೊಡ್ಡ ಪ್ರೀತಿ ಅವರು ನಮ್ಮ ಮೇಲೂ ಮಾತ್ರ ಅಲ್ಲ, ಜನರ ಮೇಲೂ ಇಟ್ಟಿದ್ದಾರೆ. ಸೊ ಆ ಪ್ರೀತಿ ನಮ್ಮ ಒಡನೆ ಇರಬೇಕು. ಇಲ್ಲಿ ನೆರವೇವರಿಗೆ ಯಾವ ರೀತಿಯಲ್ಲಿ ಪ್ರೀತಿನ ಇಡಬೇಕು ಎಂಬುದಾಗಿ ವಾಕ್ಯವನ್ನು ನಾವು ಓದ್ತೇವೆ. ಇದು 6ನೇ ಸ್ಟೆಪ್ ಆಯಿತು, ನಾವು ಇವಾಗ 7ನೇ ಸ್ಟೆಪ್ಗೆ ಹೋಗೋಣ. ಈ ಕೊನೆ ಸ್ಟೆಪ್ ಆಗೋಯ್ತು. ಪ್ರಕಟಣೆ 2:10. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಈಗ ನೀವು ದುಷ್ಪ್ರೇರಣೆಗಳಿಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಗಳಿಗೆ ಹಾಕುವುದಕ್ಕಿದ್ದಾನೆ, ಮತ್ತು 10 ದಿವಸಗಳ ತನಕ ನಿಮಗೆ ಸಾಧಿಸಬಿರುವುದು. ನೀನು ಸಾಯಬೇಕಾದರೂ ನಂಬಿಕೆ, ನಾನು ನಿನಗೆ ಮಾಲೆಯನ್ನು
ವಾಯ್ಸ್ ಕಟ್ ಆಯ್ತು ಆದ್ರೂ ಪರವಾಗಿಲ್ಲ. ಇಲ್ಲಿ ನಿನ್ನನ್ನು ಸಂಕಟ ಪಡಿಸುವುಗಳಲ್ಲಿ ಯಾವುದಕ್ಕೂ ಹೆದರಬೇಡ. ಈಗ ನೀವು ಶೋಧಿಸಲ್ಪಡುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವನು. 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದ್ರೂ ನಂಬಿಕಸ್ಥನಾಗಿರು ಎಂಬುದಾಗಿ ವಾಕ್ಯವನ್ನು ಓದ್ತೀವಿ. ತಮಿಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅದು. ಒಂದು ವಾಕ್ಯ ನಾನು ಓದ್ತೀನಿ, ಒಂದೇನು ನಿಮಿಷ ಪ್ಲೀಸ್. ನಾನು ತಮಿಳಲ್ಲಿ ಓದ್ತೀನಿ. ನೀ ಪಡಪೋಗ್ರ ಪಾಡುಗಳಿಗೆ ಗುರುತು ಎವ್ವಳವೂ ಭಯಪಡಾದೆ. ಇದು ನೀಂಗಳ್ ಸೋದಿಕ್ಕಪಡುವ ಪೊರುಟಾಗ ಪಿಸಾಸನವನ್ಗಳಿಲ್ ಸಿಲರೆ ಕಾವಲಿಲ್ ಪೋಡುವಾನ್ 10 ನಾಳು ಉಪದ್ರ ಪಡುವೀರ್ಗಳ್ ಆಗಿಲೂ ನೀ ಮರಣ ಪರಿಂದ ಮುನ್ಮೆಯಾಯಿರು ಅಪ್ಪಳದು ಜೀವ ಕ್ರೀಡತೆ ಉನಕ್ಕೆ ತರುವೇನ್. ಇಲ್ಲಿ ಕನ್ನಡಕ್ಕೆ ತಮಿಳಿಗೂ ಏನ್ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಜೀವ ಕ್ರೀಟ ಅಂತ ಏನು ಬಂದಿಲ್ಲ. ಬಂದಿದೆ ಸಿಸ್ಟರ್, ಬಂದಿದೆ ಬ್ರದರ್ ಅದರಲ್ಲಿ. ಹಲೋ, ಜೀವವೆಂಬ ಜಯಮಾಲೆ ಅಂತ ಬಂದಿದೆ. ಜಯಮಾಲೆ ಅಂತ ಬಂದಿದೆ, ಜೀವ ಕ್ರೀಟ ಅಂತ ಏನು ಬಂದಿಲ್ಲ ಅಲ್ಲ. ಇಲ್ಲ ಬ್ರದರ್, ಕಿರೀಟ ಅಂತ ಬಂದಿಲ್ಲ, ಜಯಮಾಲೆ ಅಂತ ಬಂದಿದೆ. ತಮಿಳಲ್ಲಿ ಅಂತ ಏನ್ ಹೇಳಿದ್ರೆ ಜೀವ ಗ್ರೀಡಂ ಗ್ರೀಟ, ನಾವು ಕನ್ನಡದಲ್ಲಿ ಗ್ರೀಟ ಅಲ್ವಾ, ಜೀವ ಗ್ರೀಟವನ್ನು ಕೊಡ್ತೀನಿ ಎಂಬುದಾಗಿ. ಗ್ರೀಟ ಅಲ್ಲ, ಕರೆಕ್ಟ್, ಥ್ಯಾಂಕ್ ಯು ಸಿಸ್ಟರ್. ತಮಿಳಲ್ಲಿ ಏನಂತ ಹೇಳಿದ್ರೆ ಜೀವ ಕ್ರೀಟವನ್ನು ನಿಮಗೆ ಕೊಡ್ತೀನಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಕೊನೆ ಒಂದು ಕಾರ್ಯ ಏನಂದ್ರೆ, ನಾವು ಮರಣವರೆಗೂ ನಮಗೆ ಈ ಲೋಕದಲ್ಲಿ ಕೊನೆ ಅಂತ್ಯ ಯಾವ್ದು ಅಂತ ಹೇಳಿದ್ರೆ ಮರಣನೇ. ಈ ಒಂದು ಮರಣವರೆಗೂ ನೀನು ನಿಜಸ್ಥನಾಗಿ ಇದ್ರೆ ಮಾತ್ರ ನಿನಗೆ ಜಯಮಾಲೆ ಕೊಡ್ತೀನಿ. ಜಯಮಾಲೆ ಏನಕ್ಕೆ ಜಯಮಾಲೆ ಅಂದ್ರೆ, ತಮಿಳಲ್ಲಿ ವಾಕ್ಯ ಬಂದಿದೆ, ನಿನಗೆ ಒಂದು ಕ್ರೀಟವನ್ನು ಇಟ್ಟಿದ್ದೇನೆ. ಆ ಕ್ರೀಟವನ್ನು ನಿನಗೆ ಕೊಡೋದಕ್ಕೆ ನೀನು ಈ ಮರಣವರೆಗೂ ಏನಾಗಿರ್ಬೇಕು ಅಂದ್ರೆ ನಂಬಿಕಸ್ಥನಾಗಿರ್ಬೇಕು. ಈ ಹೇಳಿದಂತ 6 ಕಾರ್ಯಗಳು ನೀನ್ ಪೂರ್ತಿಯಾಗಿ ನಡೆದಿ 7ನೇ ಕಾರ್ಯವಾಗಿರುವಂತ ಈ ಮರಣವರೆಗೂ ನೀನ್ ಏನಾಗಿರ್ಬೇಕು ಅಂದ್ರೆ ಆ ಕಾರ್ಯದಲ್ಲಿ ನಂಬಿಕಸ್ಥನಾಗಿರ್ಬೇಕು. ಆ ನಂಬಿಕಸ್ಥನಾಗಿ ಇದ್ರೆ ನಿನಗೆ ಜಯಮಾಲೆವನ್ನು ಕೊಡುತ್ತೇನೆ. ಯಾಕೆ ಮರಣವರೆಗೂ ನಿನಗೆ ಜಯಮಾಲೆ, ಇನ್ನೊಂದು ತಮಿಳಲ್ಲಿ ಏನಂದ್ರೆ ಕ್ರೀಟವನ್ನು ಕೊಡುತ್ತೇನೆ ಎಂಬುದಾಗಿ ವಾಕ್ಯವಿದೆ. ಕ್ರೀಟ ಅಂದ್ರೆ ನಾವು ಹೊರಗಡೆ ಸಭೆಗಳಲ್ಲಿ ಅಥವಾ ಎಲ್ಲೋ ಯೂಟ್ಯೂಬ್ಗಳೆಲ್ಲ ಕೇಳಿರ್ಬೋದು, ಪರಲೋಕದಲ್ಲಿ ಗೋಲ್ಡ್ ಅಲ್ಲಿ ರೋಡ್ ಇರುತ್ತದೆ, ಮತ್ತೆ ಗೋಲ್ಡ್ ಅಲ್ಲಿ ಗೋಡೆ ಇರುತ್ತದೆ. ಗ್ರೀಟ, ಆ ಕಲ್ಲು ಈ ಕಲ್ಲು ಎಲ್ಲ ಇಟ್ಟಿ ನಮಗ್ ಗ್ರೀಟವನ್ನು ಕೊಡ್ತಾರೆ. ಸರಿ, ಏನಕ್ಕಪ್ಪ ಕ್ರೀಟ ಎಲ್ಲ ಕೊಡೋದು ಅಂತ ಕೇಳಿದ್ರೆ, ಇಲ್ಲ ನೀನ್ ಸ್ವಲ್ಪ ತುಂಬಾ ಪರಿಶುದ್ಧವಾಗಿ ಅಥವಾ ಅನೇಕ ಆತ್ಮಗಳನ್ನ ಸಂಪಾದಿಸಿ ನೀನ್ ಬಂದಿದ್ರೆ ನಿನ್ಗೆ ಕ್ರೀಟವನ್ನು ಕೊಡ್ತಾರೆ. ಸರಿ, ಆ ಕ್ರೀಟ ಇಟ್ಕೊಂಡು ನಾನು ಏನ್ ಲಾಭ? ಕ್ರೀಟ ಇಲ್ದವನು ಅಲ್ಲಿ ಕೂತ್ಕೊಂಡು ನಿಮ್ದೇ ಆಗಿರ್ಬೋದು, ಕ್ರೀಟ ಇದ್ದವನು ಆ ರೀತಿಯಲ್ಲೇ ಕೂತ್ಕೊಂಡು ನಿಮ್ದೇ ಆಗಿರ್ಬೋದು, ಅದ್ರಲ್ಲಿ ಏನ್ ಡಿಫ್ರೆಂಟ್ ಇರುತ್ತೆ? ಬಟ್ ಅವ್ರಿಗೆ ಏನು ಗೊತ್ತಿಲ್ಲ. ಆದ್ರೆ ಕ್ರೀಟ ಏನಿಗ್ ಕೊಡ್ತಾರೆ ಅಂದ್ರೆ, ಈ ಲೋಕದಲ್ಲಿ ರಾಜ ಒಬ್ಬ ರಾಜ ಅಭಿಷೇಕ ಮಾಡ್ತಾನ ಅಂತ ಹೇಳಿದ್ರೆ ಅವನಿಗೆ ಕ್ರೀಟವನ್ನು ಕೊಡೋದು. ಸೊ ಅದು ಗ್ರೀಟ ಏನಿಗೆ ಕೊಡ್ತಾರೆ ಅಂದ್ರೆ, ಒಂದು ಆಳ್ವಿಕೆಗೆ ಒಂದು ಅಥಾರಿಟಿ, ಒಂದು ಏನ್ ಹೇಳೋದು ಅಥಾರಿಟಿನೇ, ಒಂದು ರಾಜ್ಯಭಾರವನ್ನ ಮಾಡೋದಿಕ್ಕೆ ಒಂದು ಅಗ್ರಿಮೆಂಟ್ ಕೊಡೋ ತರ ಕ್ರೀಟವನ್ನು ಕೊಡೋದು. ನೀನ್ ರಾಜವಾಗಿ ಆಗಿದ್ಯಾ ಎಂಬುದಾಗಿ ಆ ಕ್ರೀಟಕ್ಕೆ ಹೋಲಿಕೆಯಾಗಿದೆ. ಸೊ ಸರಿ, ಈ ಮರಣವರೆಗೂ ಯಾಕೆ, ಮರಣಕ್ಕೆ ಮುಂಚೆ ನಾವು ನಡೆದಿರ್ತೀವಿ ನಂಬಿಕಸ್ಥರಾಗಿ, ಆ ಕ್ರೀಟವನ್ನು ಕೊಡ್ಬೋದಲ್ಲ ಅಂತ ನೋಡಿದ್ರೆ, ಆದ್ರೆ ಈ ಒಂದು ವಾಕ್ಯವನ್ನು ಓದೋಣ. 1 ಕೊರಿಂಥಿಯರಿಗೆ 15:50 ಕೊನೆಯ ವಚನ, ಇದು ಲಾಸ್ಟ್ ಇದಾಗೋಯ್ತು. 15:50 ಇದು ಮುಖ್ಯವಾದ ವಚನ. ನಾನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು, ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ನಾವು ಓದುವ ಕಾರ್ಯ ಏನಂದ್ರೆ, ರಕ್ತವು ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗುವುದಿಲ್ಲ. ರಕ್ತವು ಮಾಂಸವು ದೇವರ ರಾಜ್ಯಕ್ಕೆ ಹೋಗೋಕೆ ಸಾಧ್ಯತೆ ಇಲ್ಲ. ಸೊ ಅದರಿಂದ ನಾವು ಇಲ್ಲಿ ಮರಣವನ್ನ ಹೊಂದಿದ್ರೆ ಮಾತ್ರ, ಅನೇಕರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀನು ನಿರ್ಧಾರ ಈ ಲೋಕದಲ್ಲಿ ನೀನು ಮರಣ ಬೇಕಾ ನಿರ್ಧಾರ ಮಾಡಿದ್ರೇನೆ ಮರಣ ಬರೋದು, ಇಲ್ಲ ನೀನು ನನಗೆ ಮರಣ ಬೇಡ ಅಂತ ಹೇಳಿದ್ರೆ ಆ ಮೈಂಡ್ ಸೆಟ್ ಅಲ್ಲಿ ಇದ್ರೆ ನಿನ್ಗೆ ಮರಣ ಬರಲ್ಲ ಅಂತ ಎಷ್ಟೋ ಉಪದೇಶಕರು ಮಾಡ್ತಾ ಇದ್ದಾರೆ. ಸೊ ಆದ್ರೆ ಇಲ್ಲಿ ವಾಕ್ಯವು ಹಂಗೆ ಹೇಳ್ತಾ ಇಲ್ಲ. ನೀನು ರಕ್ತವು ಮಾಂಸವು ದೇವರಾಜ್ಯ
ಆಳ್ವಿಕೆ ಮಾಡೋದಕ್ಕೆ ಸಾಧ್ಯತೆನೇ ಇಲ್ಲ ಎಂಬುದಾಗಿ ನಾವು ವಾಕ್ಯವನ್ನು ಓದುತ್ತೇವೆ. ಅದೇ ಕೊನೆಯ ಕಾರ್ಯ ಏನಂತ ಹೇಳಿದ್ರೆ, ಮರಣ ನಮಗೆ ಬಂದರೆ, ಒಂದು ಕ್ರಿಸ್ತೊಳಗೆ ಒಬ್ಬ ಬರುವುದಾದರೆ ಅವನು ಈ ಪೂರ್ತಿ 6 ಕಾರ್ಯವನ್ನು ಮಾಡಿ 7ನೇ ಕಾರ್ಯದ ಒಂದು ಮರಣವನ್ನು ಹೊಂದಿದ್ರೆ ಅವನಿಗೆ ಜೀವಕ್ರೀಟ, ಅದೇ ಒಂದು ಆಳ್ವಿಕೆ. ನಾವು ಅನೇಕ ಕಾರ್ಯಗಳು ನೋಡಿರ್ತೀವಿ. ತಂದೆ ತಮ್ಮ ಮಗನಿಗೆ ರಾಜ್ಯವನ್ನು, ಈ ಲೋಕವನ್ನು ಕೊಡ್ತಾರೆ 1000 ವರ್ಷ ಆಳ್ವಿಕೆಯಲ್ಲಿ. ಆ ಯೇಸು ಕ್ರಿಸ್ತು ರಾಜಾದಿ ರಾಜ, 144 ನೀವು ಇರೋದಾಗಿ ನಾನು ಹೇಳ್ತಾ ಇದ್ದೀನಿ, ಹೊಸಬ್ರಾದ್ರೆ ನಾ ಈ ವಾಕ್ಯವನ್ನು ಹೇಳ್ತಾ ಇರ್ಲಿಲ್ಲ. 144,000 ಸಭೆ ಎಂಬುವ ಒಂದು ಚಿಕ್ಕ ಹಿಂಡನ ಕರ್ಕೊಂಡು ಈ ಲೋಕದಲ್ಲಿ ಆಳ್ವಿಕೆ ಮಾಡ್ತಾರೆ. ಅದಕ್ಕೆ ಈ ಜೀವಕೃತವನ್ನ ಕೊಡೋದು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೇಳಿದಂತ 7 ಕಾರ್ಯಗಳು ಒಂದು ಮನುಷ್ಯನಿಗೆ ಕ್ರಿಸ್ತ ಒಳಗೆ ಬರುವುದಾದರೆ ಆ ಮನುಷ್ಯನಿಗೆ ಮುಖ್ಯವಾದ 7 ಕಾರ್ಯಗಳು ನಮ್ಮಲ್ಲಿ ಇರಬೇಕು. ಕೇಳಿದಂತ ನಿಮ್ಮೆಲ್ಲರಿಗೂ, ಇದುವರೆಗೂ ಕೇಳಿದಂತ ನಿಮ್ಮೆಲ್ಲರಿಗೂ ತಾಳ್ಮೆಯಿಂದ ಕೇಳಿದಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆಗಳು ಸಲ್ಲಿಸುತ್ತೇನೆ. ಈ ಸಂದರ್ಭವನ್ನು ತಂದಿದ ಸಹೋದರಿಗೂ ದೇವರಿಗೂ ನನ್ನ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಕಾರ್ತಿಕ್ ಬ್ರದರ್, ಗಾಡ್ ಬ್ಲೆಸ್ ಯು. ಆತನ ದೇಶ ಕ್ರಿಸ್ತನ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಕ್ರಿಸ್ತನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಸಬ್ಜೆಕ್ಟ್ ಆಕ್ಚುಲಿ ನೀವು ಮೊದಲೇ ಕೇಳಿರ್ತೀರಾ ಬೇಸಿಕಲಿ ಅಲ್ವಾ. ಸೊ ನಾಮಣ್ಣ ಏಳು ಮುಳುಗುವಿಕೆ ಅಂತ ಹೇಳಿದ ತಕ್ಷಣ ಓಕೆ ಮೊದಲೇ ಕೇಳಿದೀವಪ್ಪ, ಚೆನ್ನಾಗಿ ಕೇಳಿದೀವಿ, ನೆನಪಿದೆ. ಇನ್ನೇನ್ ಬ್ರದರ್ ಕಾರ್ತಿಕ್ ಬ್ರದರ್ ಮಾತಾಡ್ತಾರೆ, ನೆಕ್ಸ್ಟ್ ಇದನ್ನೇ ಮಾತಾಡ್ತಾರೆ, ನೆಕ್ಸ್ಟ್ ಅದನ್ನೇ ಮಾತಾಡ್ತಾರೆ, ಓಕೆ ಇದೆಲ್ಲ ಮೈಂಡ್ ಅಲ್ಲಿ ಇದೆ ಅಂತ ನೀವೆಲ್ಲ ಕೇಳ್ಕೊಂಡಿರ್ಬೋದು ಅಲ್ವಾ. ಸೊ ನಾವು ಕೇಳ್ಬೇಕಾದ್ರೆ ಹಂಗೆ ಕೇಳ್ತೀವಿ, ಯಾಕಂದ್ರೆ ಮೈಂಡ್ ಅಲ್ಲಿ ಇರೋದ್ರಿಂದ ಆ ಸಬ್ಜೆಕ್ಟ್ ಯಾವ ರೀತಿ ಕೇಳ್ತೀವಿ ಅಂದ್ರೆ, ಓ ನೆಕ್ಸ್ಟ್ 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 ಇದೇ ಬರುತ್ತೆ ಅಂತ ಕೇಳ್ತಾ ಇರ್ತೀವಿ. ಬಟ್ ಮೇಯ್ನ್ ಆಗಿ ಅಲ್ವಾ, ಇದೇನೋ ಇಲ್ಲಿ ಬಂದ್ಬಿಟ್ಟು ನಾವು ಯಾರು ಒಂದು ಸ್ಕೂಲಲ್ಲಿ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇಲ್ಲ, ಸರಿ ಯಾರು ನಮ್ಗೆ ಲೆಸನ್ ತೆಗಿತಾ ಇಲ್ಲ, ನಮ್ಗೆ ಈ ಲೆಸನ್ ಇವತ್ತು ತೆಗಿತಾ ಇದ್ದಾರೆ ಅನ್ಬಿಟ್ಟು ದೇವ್ರ ಚಿತ್ತ ಇತ್ತು. ಅದು ಸಹೋದರ ಮೂಲಕ ತೆಗಿಬೇಕು, ಅದು ಬೈಬಲ್ ವರ್ಕ್ಶಾಪ್ ಅಂತ ಹೆಸರಲ್ಲಿ ಬಂದಿದೆ ಅಷ್ಟೇ ಹೊರತು ಈ ಸಬ್ಜೆಕ್ಟ್ ಬಂದಿದೆ. ಏನಪ್ಪ ಅಂದ್ರೆ ನಮ್ಮೆಲ್ಲರೂ ಒಂದ್ ಪ್ರಶ್ನೆ, ಆ ಬ್ರದರ್ ಹೇಳಿದ ಒಂದ್ ಪಾಯಿಂಟ್ ಅಲ್ಲ, ನೀವು ಕೇಳ ಸರಿ, ಕೊನೆ ತನಕ ಮರಣದವರೆಗೆ ನಂಬಿಕಸ್ಥರಾಗಿರುವವರು ಮಾತ್ರ ಆ ಜೀವವೊಂಬ ಜಯಮಾಲೆ ಅಂದ್ರೆ ಜೀವ ಕಿರೀಟವನ್ನ ಹೊಂದ್ಕೊಳ್ಳಕ್ಕೆ ಸಾಧ್ಯತೆ ಇದೆ, ಕರೆಕ್ಟ್ ಅಲ್ವಾ? ಈಗ ನಾವು ಪ್ರತಿಯೊಬ್ರು ನಮ್ಮ ಪುಸ್ತಕದಲ್ಲಿ ಇಲ್ಲ ನಮ್ಮ ಡೈರಿಯಲ್ಲಿ ತಗೊಂಡು, ನಾನು ಈ ನಾಗಮಾಡಿನ 7 ಮುಳುಗುವಿಕೆಯಲ್ಲಿ ಯಾವ ಹಂತದಲ್ಲಿ ಇದ್ದೀನಿ ಅಂತ ನಿಖರವಾಗಿ ಬರೆಯಕ್ಕಾಗುತ್ತಾ? ಬ್ರದರ್ ನಾನು ಇಲ್ಲೇ ಇದ್ದೀನಿ ಬ್ರದರ್, ಇನ್ನ ನಾನು ಇನ್ನ 3ನೇ ಪ್ಲೇಸ್ ಅಲ್ಲಿ ಇದ್ದೀನಿ. ಇಲ್ಲ ಬ್ರದರ್ ನಾನು ಇನ್ನ 4 ಬಂದ್ಬಿಟ್ಟಿದ್ದೀನಿ ಬ್ರದರ್. ಬ್ರದರ್ ನಾನು 5 ಬಂದ್ಬಿಟ್ಟಿದ್ದೀನಿ. ಬ್ರದರ್ ನಾನು 6 ದಾಟ್ಬಿಟ್ಟಿದ್ದೀನಿ ಬ್ರದರ್. ಬ್ರದರ್ ಇಲ್ಲ ನಾನು 7ಲ್ಲಿ ಇದ್ದೀನಿ ಈಗ ಅನ್ನೋ ರೀತಿಯಲ್ಲಿ ನಿಖರವಾಗಿ ಹೇಳಕ್ಕಾಗುತ್ತಾ? ಆಗಲ್ಲ, ಹೇಳ್ಬೇಕಂತಾನೆ ಈ ಟಾಪಿಕ್ ನಮ್ಗಿರೋದು. ಎಲ್ಲಿದ್ದೀರಾ ನೀವು? ನಾವೆಲ್ಲಿದ್ದೀವಿ? ನಾನು 2ನೇ ಪ್ಲೇಸ್ ಅಲ್ಲಿ ಇದ್ದೀನಾ? 3ನೇ ಸ್ಟೆಪ್ ಅಲ್ಲಿ ಇದ್ದೀನಾ? ಓ ಹಂಗಿದ್ರೆ 3ನೇದು ಇದ್ರೆ 4 ಸ್ಟೆಪ್ ಹೋಗ್ಬೇಕಲ್ಲ, 4 ಸರಿ ಮುಳುಗ್ಬೇಕು ನಾನು. ಇಲ್ಲ 5 ಇದ್ರೆ ಇನ್ನ 3 ಸರಿ ಅಪ್ಪ, 5 ಸರಿ ಆಯ್ತು ಸಾಕ್ಬಿಡಪ್ಪ. ಇನ್ನ 3 ಗುಣಗಳು, ಇನ್ನ 3 ಸ್ಟೆಪ್ ಹೋದ್ರೆ ಮಾತ್ರ ಅಪ್ಪ ಒಂದು ಪರಿಪೂರ್ಣ ಕ್ರಿಸ್ತನ ಸ್ವರೂಪಿನ ಹೊಂದಕ್ಕಾಗುತ್ತೆ ಅಂತ ನೋಡ್ಕೊಂಡು ಹೋಗ್ತಾ ಇದೆ. ನೋಡಿ ಇಲ್ಲಿ ನಾಮಾಣಿನ ಒಂದು ಮುಳುಗುವಿಕೆ ಅಂದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ, ಬಂದ್ಬಿಟ್ಟು ಒಂದ್ 2-3 ಸರಿ ಮುಳುಗ್ಬಿಟ್ಟು ಬರ್ಲಿಲ್ಲ, ಹಾಗೆ 7 ಸರಿ ಏನ್ ಮಾಡ್ತಾರೆ, 7 ಟೈಮ್ಸ್ ಮುಳುಗ್ತಾರೆ. ಏನಪ್ಪ ಅಂದ್ರೆ, ನಾವು ಗುರಿ ಮುಟ್ಟುವ ತನಕ ಒಂದು ಜೀವಂಬ ಜಯಮಾಲೆಯನ್ನು ಹೊಂದ್ಬೇಕಾದ್ರೆ, ಮರಣವೆಂಬ ಮರಣದವ್ರ ನಂಬಿಕಸ್ಥರಾಗಿರೋ ತನಕ ಎಲ್ಲಾದ್ರೂ ನಿಲ್ಸಕ್ಕಾಗುತ್ತ ನಮ್ಮ ಒಂದು ಇದನ್ನ? ಎಲ್ಲೂ ನಿಲ್ಸಂಗಿಲ್ಲ, ಹೋಗ್ತಾನೆ ಇರ್ಬೇಕು. ಇವತ್ತು ನಾನು ಎಲ್ಲಿದ್ದೀನಿ ಅಂತ ನೋಡ್ಬೇಕು. ಇವತ್ತು ಈ ತಿಂಗಳು ಮುಗಿತಾ ಇದೆ, ನಾನು ಇವತ್ತು ದಿನ ಮುಗಿತಾ ಇದೆ. ಇವತ್ತು ನಾನು ಕ್ರಾಸ್ ಮಾಡಿದ್ದೀನ, ಇಲ್ಲಿ ನಾಳೆ ಕ್ರಾಸ್ ಮಾಡ್ತೇನೆ ನನ್ನ ಜೀವನದ ಕೊನೆ ಹಂತದವರೆಗೆ ಅಲ್ವಾ. ಮರಣದವರೆಗೂ ನಾವೆಲ್ಲರೂ ಕ್ರೈಸ್ತರಾಗಿರೋದು ತುಂಬಾ ಕಷ್ಟ ಅಲ್ಲ, ಬಟ್ ಮರಣದವರೆಗೂ ನಂಬಿಕಸ್ಥರಾಗಿರೋದು ತುಂಬಾ ಕಷ್ಟ. ಆ ನಂಬಿಕೆನ ಕಾಪಾಡ್ಕೊಬೇಕು, ದಿನ 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 ಅಭಿವೃದ್ಧಿ ಆಗ್ತಾ ಇರ್ಬೇಕು ಅಲ್ವಾ. ಎಲ್ಲ 52 ಕ್ಲಾಸ್ನ ತರೋವ ಕಲ್ತ್ ಬಿಡ್ರಿ ನೀವು, ನಾ ಮಾಡಿನ 7 ಮುಳುಗುವಿಕೆನ ದಾಟಿರ್ತೀರಾ, ಅಂದ್ರೆ 7 ಸ್ಟೆಪ್ ದಾಟಿರ್ತೀರಾ ಅಂತ ಹೇಳಿದಾರ ಸತ್ಯವೇದ. ಬ್ರದರ್ ಹೇಳಿದ್ರು ನೋಡಿ, ಪ್ರೀತಿ, ಪ್ರೀತಿಯ ಗುಣದಲ್ಲಿ ನಾನು ಬೆಳಿಬೇಕು. ಮುಖ್ಯವಾದ ವಿಷಯ ಏನಂದ್ರೆ, ಈ 6ನೇ ಸ್ಟೆಪ್ ಅದಕ್ಕೆ ಹೇಳಿದ್ರು ಸಹೋದರ, ಪ್ರೀತಿ ಅಂತ. ಆ ಪ್ರೀತಿನ ನಾವು ಬೆಳೆಸ್ಬೇಕಾದ್ರೆ ನಮ್ಮಲ್ಲಿ ಪ್ರೀತಿ ಇದೆಯಾ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ? ಹೆಂಗ್ ಗೊತ್ತಾಗುತ್ತೆ ಅಲ್ವಾ? ನನ್ನಲ್ಲಿ ಪ್ರೀತಿ ಇದೆ ಅಂತ ನಾನು ಹೇಳ್ಕೊಳ್ಳೋದ್ರಿಂದ ಗೊತ್ತಾಗುತ್ತಾ?
ಬ್ರದರ್ ನನ್ಗೆ ಪ್ರೀತಿ ಇದೆ ಅಂತ ನಾನು ಹೇಳೋದ್ರಿಂದ ಓಕೆ ಅಂತ ಆಗುತ್ತಾ ಅಂತ ನೋಡ್ಬೇಕಾದ್ರೆ ಖಂಡಿತ ಇಲ್ಲ. ದೇವರು ನಮ್ಮಲ್ಲಿ ಪ್ರೀತಿ ಇದೆಯಾ ಅಂತ ಪ್ರೂವ್ ಮಾಡಕ್ಕೆ ಆ ಪ್ರೀತಿನ ವ್ಯಕ್ತ ಮಾಡುವಂತ ಅವಕಾಶ ಕೊಡ್ತಾರೆ. ಅಂದ್ರೆ ನಮ್ಮ ಸುತ್ತಮುತ್ತಲಿರುವಂತ ಸನ್ನಿವೇಶನ ತುಂಬಾ ವರ್ಸ್ಟ್ ಆಗಿ ಮಾಡ್ಬಿಡ್ತಾರೆ, ಕೆಟ್ಟದಾಗಿ ಮಾಡ್ಬಿಡ್ತಾರೆ. ಒಂದ್ ವೇಳೆ ನಮ್ಮ ಸಹೋದರ ನಮ್ಗೆ ಅಗೇನೆಸ್ಟ್ ಆಗ್ಬೋದು, ನಮ್ಮ ಮನೆಯವರ ಅಗೇನೆಸ್ಟ್ ಆಗ್ಬೋದು, ನಮ್ಮ ಕೆಲಸದಲ್ಲಿ ಅಗೇನೆಸ್ಟ್ ಆಗ್ಬೋದು, ಇಲ್ಲ ಎಲ್ಲಿ ಬೇಕಾದ್ರೂ ನಮ್ಗೆ ತುಂಬಾ ಏನಾಗುತ್ತೆ, ತುಂಬಾ ಭಯಂಕರ ಕಷ್ಟಗಳು ಬಂದ್ಬಿಡುತ್ತೆ. ಅವಾಗ ನಾನು ದೀರ್ಘ ಶಾಂತವಾಗಿರ್ತೀನ, ಪ್ರೀತಿ ದೀರ್ಘ ಶಾಂತಿ ಉಳ್ಳದ್ದು, ನಾನು ತಾಳ್ಮೆ ಆಗಿರ್ತೀನ, ನಾನು ದಯೆ ತೋರಿಸ್ತೀನ, ನನ್ನನ್ನ ಹೊಗಳ್ಕೊಳ್ದೆ ಇರ್ತೀನ, ಇದನ್ನೆಲ್ಲ ತೋರಿಸ್ಕೊಡಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ನನಗೇನು ಶೋಧನೆ ಬರ್ಲಿಲ್ಲ ಅಂದ್ರೆ ಏನು ಕಷ್ಟಗಳಿಲ್ಲಪ್ಪ, ಆರಾಮಾಗಿದ್ದೀನಿ ಕ್ರೈಸ್ತನ ಜೀವಿತದಲ್ಲಿ, ನಾನು ತುಂಬಾ ಬ್ರದರ್ ಸಮಾಧಾನವಾಗಿ ಏನು ಬರ್ತಾ ಇಲ್ಲ ನನಗೆ ಅಂದ್ರೆ ಸ್ವಲ್ಪ ಚಿಂತಿಸಬೇಕಾದಂತ ವಿಷಯ, ಸ್ವಲ್ಪ ಎದುರ್ಕೊಬೇಕಾದಂತ ವಿಷಯ. ಏನು ಇಲ್ಲ ನನಗೆ ಸಮಸ್ಯೆ, ನಾನು ಇನ್ನ ಯಾವ ಸ್ಟೆಪ್ ಅಲ್ಲಿ ಇದ್ದೀನಿ ಅಂತಾನೆ ಗೊತ್ತಿಲ್ಲ, ಇಲ್ಲ ಮೂರನೇದ ನಾಲ್ಕನೇದೆಲ್ಲ ಇರ್ಬೇಕು. ಯಾಕಂದ್ರೆ ಈ ಪ್ರೀತಿ ಅನ್ನೋಂತ ಒಂದು ಆರನೇ ಸ್ಟೆಪ್ ಬರ್ತಿರಲ್ವಾ, ತುಂಬಾ ಕಷ್ಟ ಇದೆ ಅಲ್ಲಿ ನಾವು ನಿಂತ್ಕೊಳ್ಳೋದು, ತುಂಬಾ ಕಷ್ಟ ಇದೆ. ಆದ್ರೆ ಅಲ್ಲಿ ನಿಂತ್ಕೊಳ್ಳಕ್ಕೆ ಒಂದೇ ಒಂದು ದಾರಿ ಏನ್ ಗೊತ್ತಾ, ಎಷ್ಟೇ ಕಷ್ಟಗಳಿದ್ರು ಸಗಿಸ್ಕೊಳ್ಳೋದಕ್ಕೆ ಅಂತ ಒಂದೇ ಒಂದು ದಾರಿ, ನಿಜವಾಗ್ಲೂ ನಾವು ಕ್ರಿಸ್ತನ ಮೇಲೆ ಪ್ರೀತಿನ ಇಟ್ಟಿದ್ರೆ ಆದ್ರೆ ಆ ಒಂದು ಕಷ್ಟಗಳನ್ನ ಸಗಿಸ್ಕೊಳ್ತೀವಿ. ಇಲ್ಲ ಪ್ರೀತಿಸುವಂತೆ ನಾವೇನಾದ್ರು ವೇಷನ ಹಾಕಿದ್ರೆ ಅಲ್ಲಿ ನಿಂತ್ಕೊಳ್ಳಕ್ಕಾಗಲ್ಲ. ಸರಿ, ಕೊನೆಯದಾಗಿ ಒಂದ್ ಹೇಳಿದ್ರು ಬ್ರದರ್ ಅಲ್ವಾ, ಮಾಡದವ್ರಿಗೆ ನಂಬಿಕಷ್ಟು. ಸರಿ, ಆರನೇ ಸ್ಟೆಪ್ ಅಲ್ಲಿ ನನ್ನ ಪ್ರೀತಿ ಡೆವಲಪ್ ಆಗ್ಬಿಡ್ತಪ್ಪ. ಪ್ರೀತಿಯಲ್ಲಿ ನಾನು ಬ್ರದರ್ ಹೇಳಿದಾರ ರೀತಿಯಲ್ಲಿ ಅಗಪೆ ಅನ್ನುವಂಥ ಪ್ರೀತಿಯಲ್ಲಿ, ಅಂದ್ರೆ ಯಾರ ಹತ್ರನು ಏನು ಎಕ್ಸೆಪ್ಟ್ ಮಾಡದೆ ನಾನು ತೋರಿಸುವಂತ ಪ್ರೀತಿನ ಕಂಪ್ಲೀಟ್ ಆಗಿ ಡೆವಲಪ್ ಮಾಡ್ಬಿಟ್ಟಿದೀನಿ, ಕ್ರಿಸ್ತನಲ್ಲಿ ನೆಲೆಗೊಂಡ್ಬಿಟ್ಟಿದೀನಿ. ಅದೇ ನನಗೆ ಡೆತ್ ಬಂದ್ಬಿಡುತ್ತಾ, ಸಾವು ಬರುತ್ತಾ, ಬರಲ್ಲ. ಆ ಪ್ರೀತಿನ ಎಷ್ಟು ಮಟ್ಟಿಗೆ ನಾನು ಅದನ್ನ ಕಾಪಾಡ್ಕೊಳಕ್ಕೆ ಸಿದ್ಧನಾಗಿದ್ದೀನಿ ಅನ್ನೋದು ಟೆಸ್ಟ್ ಇರುತ್ತೆ. ಅವಾಗಿನ ಇನ್ನೂ ಕಠಿಣವಾದ ಟೆಸ್ಟ್ ಇರುತ್ತೆ. ನೋಡೋಣ, ನನ್ನ ಇವರು ದೇವರ ಕ್ರಿಸ್ತನ ಸ್ವರೂಪ, ನನ್ನ ಮಗ ಬೆಳೆದಿದ್ದಾನೆ, ನನ್ನ ಮಗಳು ಬಂದಿದ್ದಾರೆ, ಈಗ ಇವರು ಈ ಒಂದು ಸ್ವರೂಪದಲ್ಲಿ ನೆಲೆಯಾಗಿರ್ತಾರ, ಈ ಗುಣನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ, ದಯೆ ಬಂದ್ಬಿಟ್ಟಿದೆಯಾ ಸಂಪೂರ್ಣವಾಗಿ, ದಯೆಯನ್ನೇ ತೋರಿಸ್ಬಾರ್ದು ನೀವು, ಆ ತರ ಟೆಸ್ಟ್ ಬರುತ್ತೆ. ನಿಮ್ಗೆ ಶಾಂತನೇ ಇರ್ಬಾರ್ದು, ದೀರ್ಘ ಶಾಂತಿನೇ ಇರ್ಬಾರ್ದು, ನಿಮ್ಗೆ ತಾಳ್ಮೆನೇ ಇರ್ಬಾರ್ದು, ಆ ತರ ಟೆಸ್ಟ್ ಬರುತ್ತೆ. ತಾಳ್ಮೆನ ಕಲ್ಕೊಂಬೇಕು, ಆ ತರ ಟೆಸ್ಟ್ ಬರುತ್ತೆ. ಬಟ್ ಆದ್ರೂ ತೋರಿಸ್ಬೇಕು ಅಲ್ವಾ? ಇದೆಲ್ಲ ದೇವ್ರ ಮಕ್ಕಳು ಅನುಭವಿಸ್ತಾ ಇದ್ದಾರೆ, ನಮ್ಗೆ ಗೊತ್ತಿಲ್ಲ. ನೀವೆಲ್ಲ ಅನುಭವಿಸ್ತಾ ಇರ್ಬೋದು, ನನಗ್ ಗೊತ್ತಿರಲ್ಲ ಅಲ್ವಾ? ಆದ್ರಿಂದ ದೇವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಸೊ ದೇವ್ರ ಮಕ್ಕಳು ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಈ ನಾಗಮಾಡಿನ ಏಳು ಮುಳುಗುವಿಕೆ ಅಂದಾಗ ನಾಗಮಾಡಿನ ಬೇರೆ ಯಾರು ಅಲ್ಲ, ನಾವೇ, ನಾನೇ ಅದು. ನನ್ಗೆ ದೇವ್ರು ಯಾರೋ ಮೂಲಕ ಒಂದು ಚಿಕ್ಕ ಒಂದು ಹುಡುಗಿ ಹೇಳುತ್ತಲ್ಲ, ಅದೇ ರೀತಿ ಯಾರೋ ಸಹೋದ್ರ ಮೂಲಕ ಈ ಒಂದು ಸಂದೇಶವನ್ನ ದೇವ್ರ ಕೇಳಕ್ಕೆ ಅವಕಾಶ ಕೊಟ್ರು ಅಲ್ವಾ? ನಾನ್ ಬಂದೆ, ನನ್ಗೆ ಏನೇನೋ ಆಗುತ್ತೆ ಅಂತ ತಿಳ್ಕೊಂಡೆ, ಒಟ್ಟಿನಲ್ಲಿ ದೇವ್ರು ಈ ರೀತಿ ರಾಸ್ತೆ ಇವರಿಂದ ಒಂದು ದಾರಿನ ಕೊಟ್ಟಿದ್ದಾರೆ, ಆ ಒಂದು ದಾರಿ ನಾನು ಹೋಗ್ಬೇಕಾಗಿದೆ. ಈಗ ನನ್ಗೆ ಗೊತ್ತಾಯ್ತು, ಅರ್ಥವಾಯ್ತು, ಹೌದು ನನ್ನ ಕುಷ್ಠ ನನ್ನ ಪಾಪನ ಬಿಡ್ಲೇಬೇಕಪ್ಪ. ನಾನು ಬಂದ್ಬಿಟ್ಟಿದೀವಿ, ಒಂದು ಮುಳುಗುವಿಕೆ ಬಂದಿದೀವಿ, ಎರಡು ಮುಳುಗುವಿಕೆ ಬಂದಿದೀವಿ, ಎಲ್ಲೂ ನಿಂತ್ಕೊಂಬಾರ್ದು. ಏಳು ಆಗುವ ತನಕ, ಗುರಿ ಮುಟ್ಟೋ ತನಕ ಎಲ್ಲೂ ನಿಂತ್ಕೊಂಬಾರ್ದು. ಸೊ ದೇವ್ರ ಮಕ್ಕಳು, ಇದು ನಮ್ಗಿರುವಂತ ಪಾಠ. ಯೋಚನೆ ಮಾಡಿ, ಫ್ರೀ ಆಗಿದ್ದಾಗ ಯೋಚನೆ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ತಾನೆ, ಹೌದು ನಾನು ಯಾವ ಒಂದು ಸ್ಟೇಜ್ ಅಲ್ಲಿ ಇದ್ದೀನಿ ಈಗ? ಓಕೆ, ಪಾಪವನ್ನ ಸಂಪೂರ್ಣ ಹಾಗೆ ಮಾಡಿದಿನ, ದೇವ್ರ ವಾಕ್ಯನ ಪ್ರೀತಿ ಮಾಡ್ತಾ ಇದ್ದೀನ, ಪ್ರೀತಿಯಲ್ಲಿ ನನ್ನನ್ನ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟಿದ್ದೀನ. ಅದೇ ಗೊತ್ತು ನಿಮ್ಗೆ, ಇದೆಲ್ಲ ಎಲ್ಲಿ ನೋಡ್ತೀವಿ ಅಂದ್ರೆ ಟ್ಯಾಬ್ ನೆಕ್ಲಲ್ಲಿ ನೋಡ್ತೀರಾ. ಈ ಸೆವೆನ್ ಸ್ಟೆಪ್, ಒಳಗಡೆ ಬರುವಂತದ್ದು ಒಂದು, ಬಲಿ ಬಿಟ್ಟ ಒಂದು, ಆ ನೀರಿನ ತೊಟ್ಟಿ ಮೂರನೇದು, ಆ ಒಂದು ಪರಿಶುದ್ಧ ಸ್ಥಳಕ್ಕೆ ಎಂಟ್ರೋ ನಾಲ್ಕನೇದು, ಆ ರೊಟ್ಟಿಯಲ್ಲಿ ತಗೊಳ್ಳೋದು ಐದನೇದು, ಮತ್ತೆ ಆ ಒಂದು ಬೆಳಕಿನ ದಾರಿಯಲ್ಲಿ ನಡೆಯೋದು ಆರನೇದು, ಆ ಧೂಪ ಪೀಠದಲ್ಲಿ ನನ್ನ ಸಂಪೂರ್ಣವಾಗಿ ಅಪ್ಪಣೆ ಮಾಡೋದು, ನಾ ಮರಣದವರೆಗೆ ನಂಬಿಕಸ್ಥರಾಗಿ ನಮ್ಮ ಗುಣಗಳನ್ನ ತೋರಿಸೋದು, ಈ ರೀತಿ ಪಾಯಿಂಟ್ ಅಲ್ಲೂ ನೋಡ್ಬೋದು. ಎಲ್ಲ ಕಡೆಯಿಂದ ದೇವ್ರು ಒಂದೇ ವಿಷಯ ತೋರಿಸ್ಕೊಂಡ್ ಬರ್ತಾ ಇದ್ರೆ ಇದೇ ದಾರಿ, ಹೀಗೆ ಬರ್ಬೇಕು ನೀವು. ಆದ್ರೆ ಎಲ್ಲಿದ್ದೀರಾ ಅಂತ ಲೆಕ್ಕ ಮಾಡ್ಕೊಳ್ಳಿ, ಎಲ್ಲಿದ್ದೀರಾ ಅಂತ ತಿಳ್ಕೊಂಡ ಮೇಲೆ ಇನ್ನ ಎಷ್ಟು ದೂರ ಹೋಗ್ಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ, ಎಷ್ಟು ಟೈಮ್ ಇದೆ ಅಂತ ತಿಳ್ಕೊಳ್ಳಿ. ದೇವರ ಕೃಪೆ ಅಂತ ಖಂಡಿತ ಇದೆ, ಆದ್ರೆ ತುಂಬಾ ಇಲ್ಲ ಅಲ್ವಾ? ದೇವ್ರ ಕೃಪೆ ಖಂಡಿತ ಇದೆ, ಅದಕ್ಕೋಸ್ಕರ ತುಂಬಾ ಇಲ್ಲ, ಅದಕ್ಕೂ ಲಿಮಿಟ್ ಇದೆ ಸಲ್ವಾ? ಅಲ್ಲಿವರೆಗೆ ದೇವ್ರ ಮಕ್ಕಳು ನಾವು ಈ ನಾಮಣ್ಣನಂತೆ ಆ ಒಂದು ಏಳು ಮುಳುಗುವಿಕೆನ ಹೇಗಾದ್ರೂ ಮುಳುಗ್ಬೇಕಪ್ಪ. ಮುಳುಗಿ ಎದ್ಮೇಲೆ ಹೆಂಗಿರುತ್ತೆ, ಹೆಂಗಿತ್ತಂತೆ ಅವರ ಸ್ಕಿನ್? ಬ್ರದ್ರೆ ಹೇಳಿದ್ರಲ್ಲ, ಮಗುವಿನಂತೆ, ಅಂದ್ರೆ ಹೊಸ ಸೃಷ್ಟಿ. ನಮ್ಗೆ ಆತರ ಒಂದು ಶರೀರವನ್ನ ನಾವು ನೋಡಿರ್ಲಿಕ್ಕಿಲ್ಲ, ಊಹೆ ಮಾಡಕ್ಕಾಗಲ್ಲ ನಮ್ಗೆ. ಅದಕ್ಕೆ ಅಪೋಸ್ತಲರು ಹೇಳ್ತಾರೆ,
ನಾನು ಇವತ್ತು ಹೀಗಿದ್ದೀನಿ, ಆತನ ನೋಡ್ಬೇಕಾದ್ರೆ ಹೇಗಿರ್ತೀನಿ ಅನ್ನೋ ನನ್ಗೆ ಗೊತ್ತಿಲ್ಲ. ಆದ್ರೆ ಆತನ ರೀತಿಯಲ್ಲಿ ನಾನು ಇರ್ತೀನಿ, ಬಟ್ ಗೊತ್ತಿಲ್ಲ ಆ ದೇಹ ಹೇಗಿರುತ್ತೆ ಗೊತ್ತಿಲ್ಲ. ಒಂದು ಹೊಸ ದೇಹವನ್ನು ಕೊಡಕ್ಕೆ ದೇವ್ರು ಸಿದ್ಧವಾಗಿದ್ರೆ, ಏಳು ಮುಳುಗುವಿಕೆ ಆದ್ರೆ ಈ ದೇಹದಲ್ಲೇ ನಾವಿರಲ್ಲ ಅಲ್ವಾ. ಆ ದೇಹವನ್ನು ಧರಿಸ್ಕೊಳ್ಬೇಕಂದ್ರೆ ತುಂಬಾ ಆಸೆಯಿಂದ, ಯಾಕಂದ್ರೆ ಆ ದೇಹ ಧರಿಸ್ಕೊಂಡ್ರೆ ಮಾತ್ರ ತಂದೆ ದೇವರ ಹತ್ರ ಇರಕ್ಕಾಗುತ್ತೆ, ಆ ದೇಹವನ್ನು ಧರಿಸ್ಕೊಂಡ್ರೆ ಮಾತ್ರ ಯೇಸು ಕ್ರಿಸ್ತನ ನೋಡಕ್ಕಾಗುತ್ತೆ, ಇಲ್ಲ ಅಂದ್ರೆ ನಮಗೂ ದೇವರಿಗೂ ತಂದೆ ದೇವರಿಗೆ ಯೇಸು ಕ್ರಿಸ್ತನಿಗೆ ಯಾವುದೇ ಸಂಬಂಧ ಇರಲ್ಲ. ಧರಿಸ್ಕೊಬೇಕಾದ್ರೆ ಏಳು ಮುಳುಗುವಿಕೆ ಬೇಕು, ಹೊಸ ಶರೀರ ಬೇಕು, ಆತ್ಮಿಕವಾದಂತ ನೂತನ ಸೃಷ್ಟಿಯಲ್ಲಿ ಹೊರಗೆ ಪರಿಪೂರ್ಣವಾಗ್ಬೇಕು. ಆದ್ರಿಂದ ಬರುವಂತ ದಿನಗಳಲ್ಲಿ ಸಹೋದರ ಮಾತಾಡಿದಂತ ವಿಷಯ ಒಂದ್ ಲೆಸನ್ ಆಗಿದ್ರು, ಅದನ್ನ ಅವರೆಲ್ಲ ಟ್ರೈನಿಂಗ್ ಗೋಸ್ಕರ ಮಾತಾಡ್ತಿದ್ರು, ಹಾಗೆ ಇಲ್ಲ ಸರ್. ನಾವೆಲ್ಲರೂ ಒಂದು ಪಾಠವನ್ನ ಇಲ್ಲಿ ಕಲಿಬೇಕಾಗಿದೆ, ಕಲ್ತಿದೀವಿ. ನನಗೂ ಈಗ ಪಾಠ, ನನಗೂ ಮತ್ತೆ ರಿಕಾಲ್ ಆಯ್ತು, ನಿಮ್ಗೂ ರಿಕಾಲ್ ಆಗಿರುತ್ತೆ. ನನಗೊಂದು ಪ್ರಶ್ನೆ ಬರ್ತಾ ಇತ್ತು, ನಾನು ಎಲ್ಲಿದ್ದೀನಿ ಇನ್ನ, ಎಲ್ಲಿ ನಾನಿನ್ನ ಐದನೇದಲ್ಲೇ ದಾಟಿಲ್ಲ ಅನಿಸ್ತಾ ಇದೆಯಲ್ಲಪ್ಪ ಅಂತ ನನಗ್ ಮೈಂಡ್ ಆಗ್ತಿದೆ. ಸೊ ದೇವ್ರ ಮಕ್ಕಳು, ನಾವು ಜಾಗರೂಕರಿಂದ ಬರುವಂತ ದಿನಗಳಲ್ಲಿ ದೇವರಿಗೆ ಮೆಚ್ಚುಗೆ ಆಗಿ ಈ ನಾಮಣ್ಣ ಮುಳುಗಿದಂತೆ ಏಳು ಮುಳುಗಿಕೆನ ಮುಳುಗೋವರೆಗೂ ಏನೇ ಕಷ್ಟ ಬರ್ಲಿ ಏನೇ ಬರ್ಲಿ ಮುಳುಗೇ ಮುಳುಗ್ಬೇಕು, ಎಲ್ಲೇ ಸರಿ ಪರಿಪೂರ್ಣವಾಗಿ ಮರಣದವರೆಗೂ ನಂಬಿಕಸ್ಥರಾಗಿದ್ದೇ ಇರ್ಬೇಕು ಅಂತ ದೇವರ ಮೇಲೆ ಇದ್ದಂತ ಪ್ರೀತಿಯಲ್ಲಿ ನಾವು ಇದು ಮಾಡ್ಬೇಕು. ಸೊ ಕೊನೆ ಪಾಯಿಂಟ್ ಹೇಳಿ ಮುಗಿಸ್ತೀನಿ. ಬ್ರದರ್ ಹೇಳಿದ್ರು ಕಿರೀಟ ಅಂತ ಅಲ್ವಾ, ನಮ್ಗೆ ಏಳು ಮುಳುಗುವಿಕೆ ಮುಳುಗಿದ ಮೇಲೆನೆ ಕಿರೀಟ ಸಿಗುತ್ತೆ ಅಂದ್ಬಿಟ್ಟು. ಖಂಡಿತ ಒಳ್ಳೆ ವಿಷಯ, ಆದ್ರೆ ಖಂಡಿತ ಆ ಕಿರೀಟ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇಡೀ ಲೋಕಕ್ಕೆ ದೇವ್ರು ನಮ್ಮ ರಾಜರಾಗಿರ್ತಾರೋ ಅಲ್ವಾ, ನಮ್ಗೇನ್ ಅಧಿಕಾರ ಕೊಡ್ತಾರೋ ಮುಖ್ಯ ಅಲ್ಲ, ನಾವು ತಂದೆಗೆ ಮಕ್ಕಳಾಗಿರ್ಬೇಕಂತ ಹೋದ್ರೆ ಸಾಕು ಕಿರೀಟ ತನ್ನಿಂದ ತಾನೇ ಬರುತ್ತೆ. ಕಿರೀಟಕ್ಕೋಸ್ಕರ ಓಡ್ಬೇಕಾಗಿಲ್ಲ, ದೇವರಿಗೆ ಮಗುವಾಗಿರ್ಬೇಕು, ದೇವರಿಗೆ ಮೆಚ್ಚುಗೆ ಆಗಿ ದೇವರಿಗೆ ಪ್ರಿಯವಾಗಿ ನಂಗೆ ಜೀವಿಸ್ಬೇಕಂತ ಇದ್ರೆ ಬೇರೆ ಯಾರು ಕೊಡ್ತಾರೆ ದೇವರು ಕಿರೀಟನ? ಯಾರು ತನ್ನ ಮೆಚ್ಚುಗೆ ಆಗಿರ್ತಾರೆ ಯಾರು ಪ್ರಿಯವಾಗಿರ್ತಾರೆ ಅವ್ರಿಗೆ ಕೊಡ್ತಾರೆ. ನಮ್ಮ ಗುರಿ ಅದರಿರ್ಬೇಕು, ದೇವರಿಗೆ ಮೆಚ್ಚುಗೆ ಆಗಿ ದೇವ್ರ ಮಕ್ಕಳಾಗ್ಬೇಕು ಹೇಗಾದ್ರು ಅಂತ ಓಡಿದಾಗ ಕಿರೀಟ ಖಂಡಿತ ದೇವ್ರಿಗೆ ಕೊಟ್ಟೇ ಕೊಡ್ತಾರೆ. ಅದರಿಂದ ದೇವ್ರ ಮಕ್ಕಳು ಬರುವಂತ ದಿನಗಳಲ್ಲಿ ಈ ಒಂದು ವಿಷಯ ನಮಗೆ ತುಂಬಾ ಸ್ಪಷ್ಟವಾಗಿ ಸಹೋದರ ಕೂಡ ಕಡಿಮೆ ಸಮಯ ತಗೊಂಡು ಮಾತಾಡಿದರೆ, ನಮ್ಮ ಪ್ರೀತಿಯ ಸಹೋದರಾದಂತ ನಮ್ಮ ಕಾರ್ತಿಕ್ ಬ್ರದರ್ನ ದೇವರು ಹೆಚ್ಚಾಗಿ ಆಶೀರ್ವದಿಸಲಿ. ಬರುವಂತ ದಿನಗಳಲ್ಲಿ ಕೂಡ ದೇವರ ವಾಕ್ಯಗಳನ್ನ ಇನ್ನು ಹಲವಾರು ಜನರಿಗೆ ಎತ್ತಿ ಹೇಳುವಂತ ಒಂದು ಪಾತ್ರೆಯಾಗಿ ದೇವರು ಅವ್ರನ್ನ ಉಪಯೋಗ ಮಾಡ್ಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಹಾಗಾಗಿ ಕೊನೆಯದಾಗಿ ಈ ಒಂದು ಕೂಟವನ್ನ ನಾವು ಮುಕ್ತಾಯಕ್ಕೆ ತರೋಣ. ನಮ್ಮ ಮಧ್ಯದಲ್ಲಿರುವಂತ ಕುಮಾರ್ ಬ್ರದರ್ ಪ್ರಾರ್ಥಿಸಬೇಕಾಗಿ ಕೇಳ್ಕೊಳ್ತೇವೆ. ಕುಮಾರ್ ಬ್ರದರ್ ಲೈನ್ ಅಲ್ಲಿ ಇದ್ದೀರಾ? ಬ್ರದರ್ ಡ್ಯೂಟಿಯಲ್ಲಿ ಇದ್ದೀನಿ ಬ್ರದರ್. ಓಕೆ ಸರಿ, ಬೇರೆಯವರಿಗೆ ಕೊಡಲು ಅವಕಾಶ ಬೇರೆ ಕೊಡ್ತೀನಿ. ರವಿ ಬ್ರದರ್ ಪ್ರಾರ್ಥನೆ ಮಾಡಿ. ಮಾಡ್ತೀನಿ ಬ್ರದರ್, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ಅಪ್ಪ ಅಲ್ಪರು ಅಪ್ಪ ಕನಿಷ್ಠರು ಪಾಪಿಗಳಾದಂತ ನಮ್ಮನ್ನು ದೇವರೇ ಇದುವರೆಗೂ ಕೂಡ ನಿಮ್ಮ ಜೀವಿತರ ಪೇಟೆಯಲ್ಲಿ ಎಣಿಸಿ ಮತ್ತೊಂದು ವಾರ್ತೆ ಅಪ್ಪ ನಿಮ್ಮ ಮಕ್ಕಳಾಗಿ ನಮ್ಮನ್ನ ಅಪ್ಪ ಆಲೋಚಿಸಿಕೊಂಡು ದೇವರೇ ಈ ಸಂಜೆ ವೇಳೆಯಲ್ಲಿ ಅಪ್ಪ ನಿಮ್ಮ ವಾಕ್ಯಗಳನ್ನ ಅಪ್ಪ ಕೇಳಿಸ್ಕೊಳ್ಳಿಕ್ಕೆ ಅಪ್ಪ ಧ್ಯಾನ ಮಾಡ್ಲಿಕ್ಕೆ ನೀವು ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ. ತಂದೆಯಾದ ದೇವರೇ ಈ ದಿನ ಅಪ್ಪ ನಾಮಾನನ ಏಳು ಮೂಳುವಿಕೆ ಬಗ್ಗೆ ನಾವು ದೇವರೇ ನಾವು ತಿಳ್ಕೊಂಡಿರುವಾಗ ಸ್ವಾಮಿ ಅಪ್ಪ ತಂದೆಯಾದ ದೇವರೇ ಆ ಪರಿಪೂರ್ಣವಾದಂತ ಒಂದು ಮಾರ್ಗದಲ್ಲಿ ನಾವು ನಡೆದು ಈ ಭೂಲೋಕದಲ್ಲಿ ಅಪ್ಪ ನಿಮಗೆ ಒಳ್ಳೆ ಮಕ್ಕಳಾಗಿ ಜೀವಿಸ್ಲಿಕ್ಕೆ ನೀವು ಸಹಾಯ ಮಾಡ್ರಿ ದೇವರೇ. ಏನೆಲ್ಲ ಒಂದು ಶೋಧನೆಗಳಿದೆ ದೇವರೇ ಅದೆಲ್ಲ ಶೋಧನೆಗಳ ಮಧ್ಯೆ ಅಪ್ಪ ಜೀವಿಸ್ಲಿಕ್ಕೆ ನೀವು ಸಹಾಯ ಮಾಡ್ರಿ, ನಮಗೆ ಬಲವನ್ನು ಅನುಗ್ರಹಿಸಿ ಬೇಡಿಕೊಳ್ಳುತ್ತಾ ತಂದೆಯಾದ ದೇವರೇ ಎಲ್ಲ ಅಡೆತಡೆಗಳನ್ನು ಕೂಡ ದೇವರೇ ಎಲ್ಲವನ್ನು ಬಲಾತನಾಗಿದ್ದೀರಿ ಸ್ವಾಮಿ ಅಪ್ಪ. ಕಷ್ಟದಲ್ಲಿ ಇಕ್ಕಟ್ಟಿನಲ್ಲಿ ಕೂಡ ದೇವರೇ ನಮ್ಮನ್ನು ಕೈ ನಡೆಸುವಂತ ತಂದೆಯಾದ ದೇವರು ಈ ಲೋಕದಲ್ಲಿ ನೀವು ಒಬ್ಬರೇ ಆಗಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತುತಿ ಮಾಡ್ತಾ ಇದ್ದೇವೆ ಅಪ್ಪ. ಕಾರ್ತಿಕ್ ಬ್ರದರ್ ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ, ಅವ್ರನ್ನ ಹೆಚ್ಚಾದ ಸೇವೆಯಲ್ಲಿ ಅಪ್ಪ ಅವ್ರು ಉಪಯೋಗಿಸಿ ಎಂಬುದು ನಾನು ಬೇಡಿಕೊಳ್ಳುತ್ತಾ ಕೇಳಿರುವಂತ ನಮ್ಮೆಲ್ಲರೂ ಕೂಡ ದೇವರೇ ಅಪ್ಪ ನಾವು ಎಷ್ಟೇ ಅಪ್ಪ ಸಮಯದಲ್ಲಿ ಕೂಡ ದೇವರೇ ನಮ್ಮನ್ನು ನಡೆಸಿ ಎಂಬುದಾಗಿ ನಾವು ಪ್ರಾರ್ಥಿಸಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರಿಯ ಮಗನು ನಮ್ಮ ಕರ್ತನು ನಮ್ಮ ರಕ್ಷಕನು ನಮ್ಮ ಒಡೆಯನು ವಿಮೋಚಕನಾಗಿರುವಂತ ನಜರೇತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕ ತಂದೆಯು. ಆಮೆನ್ ಆಮೆನ್. ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ತೆ.